ನಮಸ್ಕಾರ. ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಆಧ್ಯಾತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹೇಳೋದ್ರ ಜೊತೆಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರುಜಿ ಅವರು. ಇವರು ಕರ್ಣಪಿಶಾಚಿನಿ ಹಾಗೂ ಜಲಾಂತರ್ದೀಪ ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಬನ್ನಿ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ಧನ್ಯವಾದ. ಹಾಗೇನೆ ನಮ್ಮ ಕಡೆಯಿಂದ ನಮಸ್ಕಾರ. ಗುರುಜಿ, ನವರಾತ್ರಿ ಹಬ್ಬ ಅಂದ್ರೆ ಒಂದ್ ರೀತಿ ವಿಶೇಷ, ಎಲ್ಲಾ ಕಡೆ ಸಂಭ್ರಮ ಇರುತ್ತೆ. ಯಾಕೆಂದ್ರೆ 9 ದಿನಗಳ ಕಾಲ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಈ ದಿವಸ ಸರಸ್ವತಿ ಪೂಜೆ ಕೂಡ ಹೌದು. ಹಾಗೇನೆ ನೀವು ಪ್ರತಿ ಗುರುವಾರ ಒಬ್ಬ ದಾರ್ಶನಿಕರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ವಿ. ಈ ದಿವಸ ಗುರುವಾರ ಕೂಡ ಆಗಿರೋದ್ರಿಂದ ಎಲ್ಲಾ ರೀತಿಯ ಒಂದು ವಿಶೇಷತೆ ಕೂಡಿದೆ ನಮ್ಮ ಕಾರ್ಯಕ್ರಮದಲ್ಲಿ. ಹಾಗಾಗಿ ಯಾವ ದಾರ್ಶನಿಕರ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಅದಕ್ಕೂ ಮುಂಚೆ ಈ ದಿವಸ ಒಂದು ತಿಥಿ ಯೋಗ ಕರಣಗಳ ಬಗ್ಗೆ ತಿಳಿಸ್ಕೊಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಸಹ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಅಕ್ಟೋಬರ್ ತಿಂಗಳ 10 ಯಾರ್ಯಾರು ಹುಟ್ಟಿದ್ದೀರಾ, ಇವತ್ತು ಯಾರ್ಯಾರು ನಿಮ್ಮ ಹುಟ್ಟಿದ ದಿವಸವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಸಹ ಭಗವಂತ ಆಯುರಾರೋಗ್ಯಾದಿ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತಾ, ಹಾಗೆ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಆ ದೇವರಲ್ಲಿ ಬೇಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಒಮ್ಮೆ ಕಣ್ಣು ಹಾಯಿಸೋಣ. ವಿಜಯನಾಮ ಸಂವತ್ಸರದ ದಕ್ಷಿಣಾಯನದ ಶರದ್ ಋತುವಿನ ಆಶ್ವೇಜ ಮಾಸದ ಶುಕ್ಲಪಕ್ಷದ ಷಷ್ಠಿಯ ದಿನ ಇವತ್ತು. ಷಷ್ಠಿ ಅಂತಕ್ಕಂಥದ್ದು ಸರಿಸುಮಾರು 4:00 ಇರತಕ್ಕಂಥದ್ದು ವಿಶೇಷ. ಜೊತೆಯಲ್ಲಿ ಜ್ಯೇಷ್ಠ ನಕ್ಷತ್ರ ಸೂರ್ಯೋದಯಕ್ಕೆ ಇರತಕ್ಕಂಥದ್ದು 11:00 ಅನ್ನೋಷ್ಟೊತ್ತಿಗೆ ಸಮಾಪ್ತಿ ಆಗ್ತದೆ. ಆನಂತರ ಮೂಲಾ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾಗುತ್ತೆ. ಸೌಭಾಗ್ಯ ಅನ್ನುವಂತಹ ಯೋಗ, ಹಾಗೆ ಕೌಲವ ಅನ್ನುವಂತಹ ಕರ್ಣ ಇದೆ. ಪ್ರತಿನಿತ್ಯ ಈ ಯೋಗ ಕರ್ಣಗಳ ಸಂಯೋಗದ ಫಲವನ್ನು ತಿಳಿಸ್ತಕ್ಕಂಥದ್ದು ಒಂದು ರೂಢಿಯಲ್ಲಿ ನಾನು ತಂದಿದ್ದೇನೆ. ಇದು ಯಾರು ಅಷ್ಟಾಗಿ ಯೋಚನೆ ಮಾಡ್ತಕ್ಕಂಥದ್ದಲ್ಲ. ಅದರ ವಾಸ್ತವಾಂಶ ಏನು ಅಂದರೆ, ಈ ಯೋಗ ಕರ್ಣಗಳ ಬಗ್ಗೆ ಸ್ವಲ್ಪವಾದರೂ ತಿಳುವಳಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥದ್ದು ಸರಿ. ಹಾಗಾಗಿ ಯೋಗದ ಒಂದು ವಿಚಾರ ನೋಡಿದಾಗ ಸೌಭಾಗ್ಯ ಯೋಗ, ಕರ್ಣ ಅನ್ನುವಂಥದ್ದು ಕೌಲವ ಕರ್ಣ. ನಾನು ಹಿಂದೆ ತಿಳಿಸಿದ್ದೀನಿ, ಒಂದೊಂದು ಕರ್ಣಕ್ಕೂ ಸಹ ಒಂದೊಂದು ಪ್ರಾಣಿಯ ವಿಶೇಷತೆಯನ್ನು ಹೇಳುತ್ತೆ. ಕೌಲವ ಅಂದರೆ ಹಂದಿ, ಸೌಭಾಗ್ಯ ಯೋಗ. ಹಂದಿ ಭೂಮಿ ಸೂಚಕ ಅಂತ ನಾವು ತಗೊಂಡಾಗ, ಎಲ್ಲರೂ ಭೂಮಿ ಸಂಬಂಧವಾದಂತಹ ಕೆಲಸವನ್ನು ಮಾಡುವಂತಹ ಅಪೇಕ್ಷೆ ಇದ್ದರೆ ಇವತ್ತು ಅದಕ್ಕೆ ಬಹಳ ಯೋಗ್ಯವಾದಂಥ ದಿನ. ಸರಸ್ವತಿಯ ಪೂಜೆ ಮಾಡಿ ಜ್ಞಾನವನ್ನು ಹೊಂದಿಕೊಂಡು ಆ ಭೂಮಿಯ ವ್ಯವಹಾರಕ್ಕಾಗಿ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಖಂಡಿತವಾಗಿ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಅಂತ ಅರ್ಥ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಧನ್ಯವಾದಗಳು ಗುರುಜಿ. ಇವತ್ತು ಗುರುವಾರ ಆಗಿರೋದ್ರಿಂದ ಯಾವ ದಾರ್ಶನಿಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನಮಗೆ ಈ ಒಂದು ದೇವಿಯ ಸಂಪೂರ್ಣವಾದ ಮಹಾತ್ಮೆಯನ್ನು ತಿಳಿಸ್ಕೊಟ್ಟಂತಹ ಮಾರ್ಕಂಡೇಯ ಮಹರ್ಷಿಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಮಾರ್ಕಂಡೇಯ ಪುರಾಣ ಎಲ್ಲರಿಗೂ ಗೊತ್ತಿರುವಂಥದ್ದು. ಮಾರ್ಕಂಡೇಯ ಪುರಾಣ, ಮಾರ್ಕಂಡೇಯ ಪುರಾಣ, ಸಾವರಣಿ ಮನ್ವಂತರ, ದೇವಿ ಮಹಾತ್ಮೆ, ಎಲ್ಲರೂ ಅನೇಕ ಕಡೆಯಲ್ಲಿ ಕೇಳಿರುವಂತಹ ಪದ ಇರಬಹುದು. ಈ ಮಾರ್ಕಂಡೇಯ ಮಹರ್ಷಿಗಳು ಯಾರು, ಇವರ ಬಗ್ಗೆ ಏನಿದೆ ಅನ್ನುವಂಥ ವಿಚಾರವನ್ನು ಸ್ವಲ್ಪ ಚಿಕ್ಕದಾಗಿ, ಯಾಕೆಂದರೆ ಸಮಯಾವಕಾಶವನ್ನು ನೋಡ್ಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಒಂದು ಗಮನ ವಹಿಸೋಣ. ಮಾರ್ಕಂಡೇಯ ಮಹರ್ಷಿಗಳು ಮೃಕಂಡು ಮತ್ತು ಮರುದ್ವತಿ ಅನ್ನುವಂತಹ ದಂಪತಿಗಳ ಮಗ. ಈ ಮೃಕಂಡು ಮತ್ತು ಮರುದ್ವತಿಯವರಿಗೆ ಮದುವೆಯಾಗಿ ಅನೇಕ ವರ್ಷಗಳಾದರೂ ಸಹ ಸಂತಾನ ಆಗಿರೋದಿಲ್ಲ. ಗೋಮತಿ ನದಿಯ ದಡದಲ್ಲಿ ಆ ಮಾರ್ಕಂಡೇಯ ಮತ್ತು ಮರುದ್ವತಿಯರು ಈಶ್ವರನ ಕುರಿತು ತಪಸ್ಸು ಮಾಡ್ತಾರೆ. ಒಂದು ದಿನ ಮರುದ್ವತಿ ಇಲ್ಲದೇ ಇರುವ ಸಮಯ ನೋಡಿ ಪರಮೇಶ್ವರ ಪ್ರತ್ಯಕ್ಷೆಯಾಗಿ ಮೃಕಂಡು ಮಹರ್ಷಿಗಳಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ.
ಅಲ್ಪಾಯುವಾಗಿರ್ತಕ್ಕಂತಹ ಸನ್ಮಾರ್ಗದಲ್ಲಿ ನಡೆಯುವಂಥ ಮಗ ಬೇಕೋ ಅಥವಾ ದೀರ್ಘಾಯುಷ್ಯವಂತನಾಗಿ ದುರ್ಬುದ್ಧಿಯಿಂದ ನಡೆಯುವಂಥ ಮಗ ಬೇಕೋ ಅಂತ ಕೇಳಿದಾಗ ಮೃಕಂಡು ಮಹರ್ಷಿಗಳು ಕೇಳ್ತಾರೆ, ಮಕ್ಕಳನ್ನು ಪಡೆಯುವಂಥದ್ದು ಕೀರ್ತಿಗಾಗಿ, ಯಶಸ್ಸಿಗಾಗಿ, ವಂಶವನ್ನು ಉನ್ನತವಾಗಿ ಬೆಳೆಸಲಿ ಅನ್ನುವಂಥ ಅಪೇಕ್ಷೆಯಿಂದ. ಅದಕ್ಕೆ ದುರ್ಬುದ್ಧಿ ಇರುವಂಥ ಮಗ ಎಷ್ಟು ವರ್ಷ ಬದುಕಿದ್ರೆ ಏನು ವಿಶೇಷ, 16 ವರ್ಷ ಪ್ರಾಯದ ಮಗುವನ್ನು ಕೊಡ್ತೇನೆ ಬೇಕಾದರೆ ಅಂತ ಪರಮೇಶ್ವರ ಮೊದಲೇ ಹೇಳ್ತಾನೆ. ಹಾಗಾಗಿ ಮೃಕಂಡು ಮಹರ್ಷಿಗಳೇನು ಹೇಳ್ತಾರೆ ಅಂದರೆ 16 ವರ್ಷ ಪ್ರಾಯ ಆದರೂ ಪರವಾಗಿಲ್ಲ, ಸದ್ಬುದ್ಧಿ ಇರೋ ಮಗ ಬೇಕು ಅಂತ ಕೇಳ್ತಾನೆ. ತಥಾಸ್ತು ಅಂತ ಪರಮೇಶ್ವರ ಹೊರ ಕೊಟ್ಟು ಹೊರಟು ಹೋಗ್ತಾನೆ. ಮೃಕಂಡು ಮಹರ್ಷಿಗಳಿಗೆ ಒಳಗೇ ಚಿಂತೆ, ಹೇಗೆ ಈ ವಿಚಾರವನ್ನು ಹೆಂಡತಿಗೆ ಹೇಳೋದು ಅಂತ. ಆದರೂ ಭಗವಂತನ ಅನುಗ್ರಹದಿಂದ ಅವರಿಗೆ ಸಂತಾನವಾಯಿತು. ಮೃಕಂಡೋ ಅಪತ್ಯಂ ಪುಮಾನ್ ಮಾರ್ಕಂಡೇಯ ಅನ್ನುವಂತಹ ಸೂತ್ರ ಅದು. ಮೃಕಂಡು ಮಹರ್ಷಿಗಳ ಮಗನಾಗಿರೋದ್ರಿಂದ, ಪುಂಸ್ವರೂಪ ಅಂದರೆ ಪುಲ್ಲಿಂಗ ಸ್ವರೂಪವಾಗಿರೋದ್ರಿಂದ ಮಾರ್ಕಂಡೇಯ ಅನ್ನುವಂತಹ ಹೆಸರನ್ನು ಅವರಿಗೆ ಇಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಪರಮ ಶಿವಭಕ್ತರಾಗಿದ್ದು ತಮ್ಮ 8ನೇ ವಯಸ್ಸಿನಲ್ಲಿ ಅವರಿಗೆ ಗೊತ್ತಾಗ್ತದೆ ನನಗೆ 16ನೇ ವರ್ಷ ಆಯಸ್ಸು ಅಂತ. ಅಲ್ಲಿಂದ ನಿರಂತರವಾಗಿ ಶಿವಾರಾಧನೆಯನ್ನು ಮಾಡ್ತಾರೆ. 16 ವರ್ಷ ತುಂಬುವಷ್ಟರಲ್ಲಿ ಇನ್ನೇನು ಯಮನ ದೂತರು ಬರ್ತಾರೆ. ಆವಾಗ ಶಿವನ ಪೂಜೆಯಲ್ಲಿ ಇರ್ತಾರೆ ಮಾರ್ಕಂಡೇಯ ಮಹರ್ಷಿಗಳು, ಎದ್ದು ಹೋಗೋದಿಲ್ಲ. ಯಮನೇ ಬಂದರೂ ಸಹ ಹೇಳೋದಿಲ್ಲ. ಯಮನಿಗೆ ಸಿಟ್ಟು ಬಂದು ಪಾಶವನ್ನು ಬೀಸಿ ಎಸೆದಾಗ ಮಾರ್ಕಂಡೇಯ ಮಹರ್ಷಿಗಳಿಗೆ ಮಾತ್ರ ಅಲ್ಲ, ಶಿವಲಿಂಗಕ್ಕೂ ಸೇರಿ ಸುತ್ತ ಹಾಕ್ಕೊಳ್ತದೆ. ಆಗ ಎರಡನ್ನೂ ಸೇರಿಸಿ ಜಗ್ಗಿದಾಗ ಪರಮೇಶ್ವರ ಥಟ್ಟಂತ ಆ ಲಿಂಗದಲ್ಲಿ ಪ್ರತ್ಯಕ್ಷನಾಗಿ ಯಮನ ಮೇಲೆ ತ್ರಿಶೂಲವನ್ನು ಎತ್ತುಬಿಡ್ತಾನೆ. ಭಯವಾಯಿತು ಯಮನಿಗೆ, ಸ್ವಾಮಿ ನೀವೇ ಹೀಗೆಲ್ಲ ಹೇಳಿ ಜೀವಿಗಳ ಪ್ರಾಣಹರಣ ಮಾಡೋ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಈಗ ನೀವೇ ಅಡ್ಡ ತಡಿತಿದ್ದೀರಲ್ಲ ಅಂತಂದಾಗ ಪರಮೇಶ್ವರ ಹೇಳ್ತಾನೆ, ಅಧಿಕಾರ ಕೊಟ್ಟೆ ನಿಜ, ವಿಚಾರವನ್ನು ತಿಳಿಸಿದೆ ನಿಜ, ನನ್ನ ಭಕ್ತರನ್ನು ಹರಿಹರರಲ್ಲಿ ಭೇದವಿಲ್ಲ ನೆನಪಿರಲಿ, ನನ್ನ ಭಕ್ತರನ್ನು ಮುಟ್ಟೋದಕ್ಕೆ ನಿನಗೇನು ಅಧಿಕಾರ, ಆಯಸ್ಸು ತೀರಿದ್ರೆ ನೀನು ನನ್ನನ್ನು ಕೇಳಬೇಕು, ನನಗೆ ಹೇಳಬೇಕು, ಯಾರೋ ದ್ರೋಹಿ ದುರ್ಮಾರ್ಗಿ ಅಲ್ಲ ನೀನು ಎಳ್ಕೊಂಡು ಹೋಗೋದಕ್ಕೆ. 8 ವರ್ಷದಿಂದ ಸತತವಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾನೆ, ಆದ್ದರಿಂದ ನೀನು ನನ್ನನ್ನು ಕೇಳಬೇಕಾಗಿತ್ತು ಅಂತಂದಾಗ ಯಮ ಅಪರಾಧವನ್ನು ಒಪ್ಪಿಕೊಂಡು ತಪ್ಪಾಯಿತು ಅಂತ ಕ್ಷಮೆಯನ್ನು ಬೇಡ್ತಾನೆ. 16 ವರ್ಷ ದಾಟಿದ್ರೆ ತಾನೇ ಇವನು ಸಾಯ್ಬೇಕು, 16 ವರ್ಷ ದಾಟೋದೇ ಇಲ್ಲ ಇವನಿಗೆ, ಆವಾಗ ನೀನು ಇವನನ್ನು ಬಿಡಲೇಬೇಕು ಅಂಥೇಳಿ ಚಿರತಾರುಣ್ಯವನ್ನು ಕೊಟ್ಟು 7 ಕಲ್ಪದವರೆಗೆ ಜೀವಂತವಾಗಿರುವಂಥ ಆಶೀರ್ವಾದವನ್ನು ಕೊಟ್ಟು ಹೊರಟು ಹೋಗ್ತಾನೆ ಪರಮೇಶ್ವರ. ಇದೇ ಮಾರ್ಕಂಡೇ ಮಹರ್ಷಿಗಳೇ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಆಚರಿಸಲ್ಪಡ್ತಕ್ಕಂತಹ ಚಂಡಿಕಾ ಹೋಮ ಏನಿದೆ ಇದಕ್ಕೆ ಮೂಲಕ್ಕೆ ಕಾರಣವಾಗಿರತಕ್ಕಂತಹ ದೇವಿ ಮಹಾತ್ಮೆಯನ್ನು ಬರೆದಂತಹ ಮಾರ್ಕಂಡೇಯ ಮಹರ್ಷಿಗಳು. ಯಮನಿಗೆ ಪರಮೇಶ್ವರ ಪ್ರಾಣ ತೆಗೆಯುವ ಜವಾಬ್ದಾರಿಯನ್ನು ಕೊಟ್ಟನಲ್ಲ, ಇದು ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಏನು ಕಾರಣ ಇದು, ಹೇಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತಲೂ ಮೊದಲು ಮೂಲವು ಆವಾಹಯೇ ದೇವಿ ಶ್ರವಣಾಯ ನಿಸರ್ಜಯೇತ್ ಅನ್ನುವಂತಹ ಸೂತ್ರಾಧಾರವಿರೋದ್ರಿಂದ ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ಯಾವತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಇರ್ತದೆಯೋ ಅಥವಾ ರಾತ್ರಿ ಪೂರ್ಣ ಯಾವಾಗ ಮೂಲ ನಕ್ಷತ್ರ ವ್ಯಾಪಿನಿಯಾಗಿರ್ತದೆಯೋ ಆವತ್ತು ಸರಸ್ವತಿಯನ್ನು ಆವಾಹನೆ ಮಾಡಿ ಶ್ರವಣ ನಕ್ಷತ್ರದ ದಿವಸ ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಕ್ರಮ ಇರೋದ್ರಿಂದ ನಾವು ಇವತ್ತು ನಮ್ಮ ಈ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಎಲ್ಲ ವೀಕ್ಷಕರಿಗೋಸ್ಕರ ಜ್ಞಾನದಾತೆ ಆಗಿರ್ತಕ್ಕಂತಹ ಶಾರದೆಗೆ ಭಕ್ತಿಪೂರ್ವಕವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಪುಸ್ತಕವನ್ನು ಶಾರದೆ ಅಂತ ನಾವು ಹೇಳ್ತೇವೆ, ಜೊತೆಯಲ್ಲಿ ಪೂಜಿಸ್ತೇವೆ. ಯಾಕೆ ಅಂತಂದರೆ ಆ ಪುಸ್ತಕದಲ್ಲಿರುವಂತಹ ಅಕ್ಷರ, ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದ್ದು ಅಂತ. ಆ ಅಕ್ಷರ ನಮಗೆ ಜ್ಞಾನವನ್ನು ಕೊಡುತ್ತದೆ. ಶಾರದೆಯ ಕೆಲಸ ಕೂಡ ಜ್ಞಾನವನ್ನು ಕೊಡೋದೆ, ಅವಳೂ ಸಹ ಅಕ್ಷರ ಸ್ವರೂಪಳೆ. ಅಕ್ಷರ ಸ್ವರೂಪಳಾಗಿರ್ತಕ್ಕಂಥ ಶಾರದೆ ಜ್ಞಾನದಾತಿಯಾಗಿ ಪುಸ್ತಕವಾಸಿನಿಯಾಗಿರೋದ್ರಿಂದ ಆ ಪುಸ್ತಕವನ್ನೇ ಶಾರದೆ ಅಂತ ತಿಳಿದು ಪೂಜೆ ಮಾಡೋಣ. ಓಂ
शुक्लां ब्रह्मविचारसार परमां आद्यां जगद्व्यापिनीं वीणा पुस्तकधारिणीं अभयदां जाड्यांधकारापहां हस्ते स्फाटिकमालिकां विदधतीं पद्मासने संस्थितां वंदे तां परमेश्वरीं भगवतीं बुद्धिप्रदां शारदां दोर्भिर्युक्ता चतुर्भिस्फटिकमणिमयीमक्षमालां दधाना हस्तेनैकेन पद्मं सितमपि च शुकं पुस्तकं चापरेण भासा कुन्देन्दुशङ्खस्फटिकमणिनिभासमाना समाना तामेवाग्देवतेयं निवसतु वदने सर्वदा सुप्रसन्ना ॐ दशाङ्गं गुग्गुलं धूपं गन्धाढ्यं सुमनोहरं कपिलाघृतसंयुक्तं धूपोऽयं प्रतिगृह्यताम् सरस्वत्यै नमः दिव्यधूपमाघ्रापयामि ॐ विश्वतश्चक्षुरुत विश्वतो मुखो विश्वतो हस्त उत विश्वतस्पात् सम्बाहुभ्यां नमति सम्पतत्रेत्या वा पृथिवी जनयन् देव एकः ॐ प्रणो देवी सरस्वती वाजेभिर्वाजिनीवती धीनामवित्र्यवतु आनो दिवो बृहतः पर्वतादा सरस्वती यजतागन्ति यज्ञम् अवन् देवी जजुषाणाघृता चे शक्मा नो वाचमुषते शृणोतु ವಾಗ್ದೇವ್ಯೈ ನಮಃ ಸರಸ್ವತಿ ಅನುಗ್ರಹವನ್ನು ಪಡ್ಕೊಳ್ಳಿ ಎಲ್ಲರಿಗೂ ತಾಯಿ ಜ್ಞಾನವನ್ನು ಕೊಡಲಿ ಬುದ್ಧಿಯನ್ನು ಕೊಡಲಿ ಎಲ್ಲರಿಗೂ ಸುಖ ಸೌಭಾಗ್ಯಗಳನ್ನು ಕೊಡಲಿ ಬಹಳ ಸಂತೋಷ ಆಯಿತು ಗುರುಗಳೇ ಇನ್ನೂ ನಿಮ್ಮ ಜೊತೆ ಮಾತಾಡುವಂಥದ್ದು ಸಾಕಷ್ಟಿದೆ ನನ್ನಲ್ಲೂ ಹಲವಾರು ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ ವೀಕ್ಷಕರಿಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮ ವೀಕ್ಷಕರೇ ನೀವು ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿದ್ರೆ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಗೋಬಹುದು ಈಗ ನಾವು ಕರೆ ಮಾಡಿದ್ದೀವಿ ಸುಮಲತಾ ಅನ್ನೋರಿಗೆ ಮೈಸೂರಲ್ಲಿದ್ದಾರೆ ಅವರು ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸುಮಲತಾ ಅವರೇ ಮೇಡಮ್ ಗುರೂಜಿ ಅವ್ರ ಹತ್ರ ಮಾತಾಡ್ಬೇಕು ಹಾ ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು ಸುಮಲತಾ ಅವರೇ ನಮ್ಮ ಯಜಮಾನ್ ಬಗ್ಗೆ ಮೇಡಮ್ ಅವ್ರ ಹೆಸರೇನಮ್ಮ ಶ್ರೀನಿವಾಸ್ ಎಷ್ಟು ವರ್ಷ ಅವ್ರಿಗೆ ಅವ್ರಿಗೆ 35 ವರ್ಷ ಆಗಿದೆ ಮೇಡಮ್ 36 ವರ್ಷ ಆಗಿದೆ ಮೇಡಮ್ ಹಾ ಗುರುಜಿ ಇದಾರೆ ಮಾತಾಡಿಮ್ಮ ನಮಸ್ತೆ ಗುರುಜಿ ನಮಸ್ಕಾರ ಸುಮಲತಾ ಅವರೇ ಒಳ್ಳೇದಾಗಲಿ ಹೇಳಿ ಚೆನ್ನಾಗಿದ್ದೀರ ಗುರುಜಿ ಭಗವಂತನ ಅನುಗ್ರಹ ಎಲ್ಲರ ಹಾರೈಕೆ ಸಂತೋಷವಾಗಿದ್ದೀರಾ ಗುರುಜಿ ನಮ್ಮ ಯಜಮಾನ್ರು ಅವರು ಒಂದು ದುಡಿಯಲ್ಲ ಒಂದು ಸಂಪಾದನೆ ಮಾಡಲ್ಲ ಗುರುಜಿ ತುಂಬಾ ಸಾಲ ಮಾಡ್ಕೋಬಿಟ್ಟಿದ್ದಾರೆ ಗುರುಜಿ ಸುಮಲತಾ ಅವರೇ ಮೊದಲನೇದಾಗಿ ನಾನೊಂದು ಮಾತು ಹೇಳ್ತೀನಿ ನಿಮ್ಮ ಚಿಂತೆ ಏನು ನಿಮ್ಮ ಕಷ್ಟ ಏನು ನಿಮ್ಮ ನೋವೇನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ತಾಯಿ ಆದ್ರಿಂದ ಸಮಾಧಾನವಾಗಿ ಮಾತಾಡಿ ಆಯ್ತಾ ಯೋಚನೆ ಮಾಡಬೇಡಿ ಗುರುಜಿ ಅದೇ ಗುರುಜಿ ನಮ್ಮ ಯಜಮಾನ್ ನಮ್ ಇಬ್ಬರಿಗೂ ಅಷ್ಟು ಹೊಂದಾಣಿಕೆ ಇಲ್ಲ ಗುರುಜಿ ಅವ್ರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಗುರುಜಿ ನೆಮ್ಮದಿನೇ ಇಲ್ಲ ಗುರುಜಿ ನಮ್ಮ ಶಾಂತಿ ನೆಮ್ಮದಿನೋದೇ ಇಲ್ಲ ಗುರುಜಿ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ನನ್ನ ಪರಿಹಾರ ಏನಾದ್ರೂ ಹೇಳಿ ಗುರುಜಿ ನಿಮ್ಮ ಯಜಮಾನರು ಏನ್ ಓದಿದಾರಮ್ಮ ಅವರು ಸೆಕೆಂಡ್ ಪಿಯುಸಿ ಗುರುಜಿ ಏನ್ ಕೆಲಸ ಮಾಡ್ತಾ ಇದ್ರು ಇಷ್ಟು ವರ್ಷ ಅಥವಾ ಈಗ ಏನ್ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೊಸೈಟಿ ನಡೆಸ್ತಾ ಇದ್ರೆ ಗುರುಜಿ ಅದೇ ಅದು ಕೂಡ ಲಾಭ ಇಲ್ಲ ಗುರುಜಿ ಎಲ್ಲ ಬೇರೆಯವ್ರಿಗೆಲ್ಲ ಅದೇ ಬೇರೆಯವ್ರಿಗೆಲ್ಲ ಖರ್ಚು ಮಾಡ್ತಾರೆ ಗುರುಜಿ ಮನೆಗೆ ಅಂತ ಏನು ಖರ್ಚು ಮಾಡಲ್ಲ ಗುರುಜಿ ಸಂಪಾದನೆ ಸಾಕಷ್ಟು ಇದೆಯಾ ಅದೇ ಕಡಿಮೆನೆ ಗುರುಜಿ ಕೆಲ್ಸಕ್ಕೆ ಹೋಗಿ ಅಂತಂದ್ರು ಹೋಗಲ್ಲ ಗುರುಜಿ ಅವ್ರು ಮನೆಯಲ್ಲಿ ಇದೆ ಗುರುಜಿ ಓಹೋ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ 14 ವರ್ಷ ಆಗಿ ಗುರುಜಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿ ತುಂಬಾ ಪಡಬಾರದು ಕಷ್ಟ ಎಲ್ಲ ಪಟ್ಬಿಟ್ಟಿದ್ದೀನಿ ಗುರುಜಿ ಮಕ್ಕಳಷ್ಟು ಈಗ ನಿಮಗೆ ತಾಯಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಗುರುಜಿ ಈಗ ಸಾಲ ಮಾಡ್ಕೊಂಡು ಈಗ ಹೊಲಾನು ಮಾರ್ಬೇಕು ಅನ್ಕೊಂಡಿದ್ದಾರೆ ಗುರುಜಿ
ನನ್ನ ಮಕ್ಕಳು ನಾನು ಏನಪ್ಪ ಮಾಡ್ಲಿ ಅಂತ ನಾವು ಯೋಚನೆ ಆಗುತ್ತೆ ಗುರುಜಿ. ಸರಿ ಕೆಲ್ಸಕ್ಕೆ ಹೋಗಿ. ಆಯ್ತು, ನಿಮ್ಮ ಎಲ್ಲಾ ಸಮಸ್ಯೆಗೆ ನಾನು ಕರ್ಣಪಿಶಾಚಿನಿ ತಂತ್ರದಲ್ಲಿ ಪರಿಹಾರ ನೋಡಿ ಹೇಳ್ತೇನೆ. ಸುಮಲತಾ ಅವರೇ, ಎಲ್ಲ ಸರಿ ಇದೆ, ನಿಮ್ಮ ಯಜಮಾನರ ಸಹವಾಸಗಳು ಕೆಟ್ಟಿದೆ. ಈ ವಿಚಾರ ನೀವೇನ್ ನಮ್ಗೆ ಹೇಳಲಿಲ್ಲ, ಆದ್ರೆ ಈ ಒಂದು ನೀವು ಕೇಳಿದ ಪ್ರಶ್ನೆಗೆ ಕರ್ಣಪಿಶಾಚಿನಿ ತಂತ್ರದಲ್ಲಿ ಬಂದ ಉತ್ತರ ಏನು ಅಂದ್ರೆ, ಈಗ ಬರ್ತಾ ಇರುವಂತಹ ಆದಾಯವನ್ನೇ ಸರಿಯಾಗಿ ಯೋಗ್ಯವಾಗಿ ಬಳಸ್ಕೊಂಡ್ರೆ ಸಾಕು, ದುಷ್ಟರ ಸಹವಾಸ ಬಿಟ್ಟು ಒಳ್ಳೆ ದಾರಿಗೆ ಬಂದು ಬಿಟ್ರೆ ತನ್ನಿಂದ ತಾನೇ ಈ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಅಂತ ಬಂದಿದೆ. ಇದು ನಿಜನಾ? ದುಷ್ಟರ ಸಹವಾಸದಿಂದಾಗಿ, ದುರ್ಜನರ ಸಹವಾಸದಿಂದಾಗಿ ನಿಮ್ಮ ಯಜಮಾನರ ಆದಾಯ ಬೇರೆ ಕಡೆಗೆ ಹಾಳಾಗ್ತಾ ಇದೆ. ಅದೇ ಸಂಪೂರ್ಣವಾಗಿ ಮನೆಗೆ ಬಂದ್ರೆ ನಿಮಗೆ ಬೇಕಾದಷ್ಟು ಅನುಕೂಲ ಆಗತ್ತೆ. ಈಗ ಅದೇ ಗುರುಜಿ, ಅದೇ ಜಗಳ ಆಗಿ ನಾವು ನಮ್ ತಂದೆ ಮನೆಗೆ ಬಂದ್ಬಿಟ್ಟಿದೀವಿ ಗುರುಜಿ. ಈಗ ಅವ್ರು ಬಾ ಅಂತ ಕರಿತಾ ಇದಾರೆ, ಆದ್ರೆ ಅದೇ ನಾನು ಅವ್ರಿಗೆ ಹೇಳಿದ್ದೀನಿ, ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಅದ್ರೆಲ್ಲ ಹೇಳಿದ್ರೆ ಕಂಡೀಷನ್ ಇಟ್ಟಿದ್ದೀನಿ ಗುರುಜಿ. ಸರಿ, ಹೋದ್ರೆ ಒಳ್ಳೇದಾಗುತ್ತ ಗುರುಜಿ, ಮುಂದಕ್ಕಾದ್ರೆ ನಮ್ ಜೀವನ ಚೆನ್ನಾಗಿರುತ್ತ ಗುರುಜಿ. ಖಂಡಿತವಾಗಿ ಚೆನ್ನಾಗಿರುತ್ತೆ, ನಿಮ್ಗೊಂದ್ ಚಿಕಿತ್ಸೆ ಹೇಳ್ತೀನಿ. ಹಾ ಹೇಳಿ ಗುರುಜಿ. ಮತ್ತೆ ಅವ್ರು ನಮ್ಮ ಯಜಮಾನಿಗೆ ಮೂರ್ಛೆ ರೋಗ ಕೂಡ ಇದೆ ಗುರುಜಿ, ಅದಕ್ಕೆ ವೈದ್ಯಕೀಯವಾಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಡಾಕ್ಟರ್ ಹತ್ರ. ಹಾ ಗುರುಜಿ, ಆಯ್ತು. ಶಾಸ್ತ್ರೀಯವಾಗಿ ಧರ್ಮಶಾಸ್ತ್ರದಂತೆ ಗೋ ಸೇವೆ ಮಾಡಿದ್ರೆ ಪರಿಹಾರ ಆಗುತ್ತೆ. ಮೂರ್ಛೆ ರೋಗ ಗೋ ಸೇವೆಯಿಂದ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಈ ಹಿಂದೆ ಅನೇಕರಿಗೆ ಪರಿಹಾರ ಆಗಿದೆ ಅದು. ಹಾಗಾಗಿ ನೀವು ಅದನ್ನು ಯೋಚನೆ ಮಾಡೋದು ಬೇಡ. ಈ ಬಿಲ್ವಪತ್ರೆ ಗಿಡದ ಒಂದು ಕಡ್ಡಿ ತಗೊಳ್ಳಿ, ಅರಿಶಿನವನ್ನ ಜೇನುತುಪ್ಪದಲ್ಲಿ ಕರಡಬೇಕು. ಜೇನುತುಪ್ಪಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಬೇಕು. ಅದನ್ನ ಇಂಕ್ ತರ ಮಾಡಿಕೊಂಡು ಸ್ವಲ್ಪ ಅಗಲವಾದ ಒಂದು ವೀಳ್ಯದ ಎಲೆ ತಗೊಳ್ಳಿ. ವೀಳ್ಯದ ಎಲೆ ತಾಂಬೂಲಕ್ಕೆ ಬಳಸೋ ಎಲೆ ಇರುತ್ತಲ್ಲಮ್ಮ, ಸ್ವಲ್ಪ ಅಗಲವಾದ ಎಲೆ ತಗೊಂಡು ಅದರಲ್ಲಿ ಆ ಜೇನುತುಪ್ಪದಲ್ಲಿ ಕಲಸಿದ ಅರಿಶಿನ ಪುಡಿ ಇದೆಯಲ್ಲ, ಜೇನುತುಪ್ಪ, ಜೇನುತುಪ್ಪದಲ್ಲಿ ಅರಿಶಿನ ಪುರುಡಿಯನ್ನ ಕಲಸಿಬಿಟ್ಟು ಬಿಲ್ವಪತ್ರ ಗಿಡದ ಕಡ್ಡಿಯನ್ನ ತಗೊಂಡು ವೀಳ್ಯದೆಲೆಯ ಮೇಲೆ ಆ ಜೇನುತುಪ್ಪವನ್ನ ಮಿಶ್ರಣ ಮಾಡಿದ ಅರಿಶಿನ ಇದೆಯಲ್ಲ, ಅದರಲ್ಲಿ ಬಿಲ್ವಪತ್ರ ಕಡ್ಡಿಯನ್ನ ಅದ್ದಿ ಅದನ್ನ ಪೆನ್ ತರ ತಗೊಂಡು ಬರಿಬೇಕು ವೀಳ್ಯದೆಲೆಯ ಮೇಲೆ. ಇಂದ್ರಾಣಿ ದೇವ್ಯೈ ನಮಃ ಅಂತ. ಇಂದ್ರಾಣಿ ದೇವ್ಯೈ ನಮಃ. ಹೌದು, ಇಂದ್ರಾಣಿ ದೇವ್ಯೈ ನಮಃ ಅಂತ ಬರೆದು ನಾಲ್ಕು ಕಡೆ ಬರಬೇಕು, ಮೇಲೆ, ಕೆಳಗೆ, ಬಲಗಡೆ, ಎಡಗಡೆ, ನಾಲ್ಕು ಕಡೆಗೆ ಇಂದ್ರಾಣಿ ದೇವ್ಯೈ ನಮಃ ಅಂತ ಬರಿಬೇಕು. ಮಧ್ಯದಲ್ಲಿ ನಿಮ್ಮ ಯಜಮಾನರ ಹೆಸರನ್ನು ಬರಿಬೇಕು. ಆ ರೀತಿ ಬರೆದ ಮೇಲೆ ಆ ಬಿಲ್ವಪತ್ರ ಕಡ್ಡಿ ಇರುತ್ತಲ್ಲ, ಅದನ್ನ ವೀಳ್ಯದೆಲೆ ಒಳಗಡೆ ಇಟ್ಟು ಸುತ್ತಬೇಕು. ಸುತ್ತಿ ಅದಕ್ಕೆ ದಾರ ಸುತ್ತಬೇಕು. ದಾರ ಸುತ್ತಿ ನೀವು ಎಷ್ಟು ದಿವಸ ನಿಮ್ಮ ಹತ್ರ ಇಟ್ಕೊಂಡಿರ್ತೀರೋ ಅಷ್ಟು ದಿವಸ ನಿಮ್ಮ ಅನ್ಯೋನ್ಯತೆ ಚೆನ್ನಾಗಿರುತ್ತೆ, ನಿಮ್ಮ ಸಂಸಾರ ಸುಖವಾಗಿರುತ್ತೆ. ತಾಯಿ ಈ ಪ್ರಯತ್ನ ಮಾಡಿ ಆ ತಾಯಿ ಒಳ್ಳೇದ್ ಮಾಡ್ತಾಳಮ್ಮ, ಒಳ್ಳೇದಾಗ್ಲಿ. ಧನ್ಯವಾದಗಳು ಸುಮಲತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿದ್ದಕ್ಕಾಗಿ. ಗುರುಜಿ, ನಾಳೆಯ ದ್ವಾದಶ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಎಲ್ಲ ವ್ಯವಹಾರಗಳು ಸಹ ಸುಸೂತ್ರವಾಗಿ ನಡೆಯಲಿಕ್ಕೆ ಪ್ರಾರಂಭವಾಗಿ ಕೆಲವು ದಿವಸಗಳಾಯಿತು. ಇದರ ಮಧ್ಯದಲ್ಲಿ ಇದೊಂದು ಒಳ್ಳೆಯ ದಿವಸ. ಎಲ್ಲ ವ್ಯವಹಾರಗಳು, ಕೆಲಸ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ಕೈಗೂಡ್ತಾ ಇದೆ. ಲಾಭಸ್ಥಾನಕ್ಕೆ ವ್ಯಯಾಧಿಪತಿಯ ದೃಷ್ಟಿ ಇದೆ, ಭಾಗ್ಯಾಧಿಪತಿಯೂ ಅವನೇ ಆಗಿದ್ದು ಲಾಭಕ್ಕೆ ದೃಷ್ಟಿ ಕೊಡೋದ್ರ ಜೊತೆಯಲ್ಲಿ
ಸುಖಾಧಿಪತಿಯ ಭಾಗ್ಯಸ್ಥಾನ ಪ್ರವೇಶದಿಂದಾಗಿ ಮೇಷರಾಶಿಯವರಿಗೆ ಉತ್ತಮವಾದಂಥ ದಿನ. ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಕಾದಂಥದ್ದೇನೂ ಇಲ್ಲ. ವಾಗೀಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಾಗೀಶ್ವರಿ ಪೂಜೆಯನ್ನು ಮಾಡಿ ಇನ್ನೂ ಹೆಚ್ಚಿನದಾದಂತಹ ಒಂದು ಅನುಕೂಲತೆಗಳನ್ನು ಪಡ್ಕೊಳ್ಬಹುದು. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಚಂದ್ರಾಷ್ಟಮ ದಿನವಾಗಿದ್ದು ತೃತೀಯಾಧಿಪತಿಯಾಗಿ ಧನಭಾವಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಅಷ್ಟಮಾಧಿಪತಿ ಇರತಕ್ಕಂಥದ್ದು. ಈ ಯೋಗಗಳನ್ನು ಒಟ್ಟಾರೆ ಗಮನಿಸಿದಾಗ ಈ ವೃಷಭ ರಾಶಿಯವರಿಗೆ ಸಹೋದರಿಯರಿಗೋಸ್ಕರವಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾದಂಥ ದಿನ. ಅಂದರೆ ಸಹೋದರಿಯರ ಆರೋಗ್ಯ ಅನ್ನುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಅವರ ಆರೋಗ್ಯಕ್ಕೋಸ್ಕರವಾಗಿ, ಅವರ ಆರೋಗ್ಯ ಸುಧಾರಣೆಗಾಗಿ ದೈವಿಕವಾಗಿ ಮಾಡತಕ್ಕಂಥದ್ದು ಯಾವುದೋ ದೇವತಾ ಪೂಜೆ ಅಥವಾ ಕ್ಷೇತ್ರ ಸಂದರ್ಶನ, ಯಜ್ಞಯಾಗ, ತಪಸ್ಸು ಅಥವಾ ಜಪ ಅನುಷ್ಠಾನಗಳಿಗೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡತಕ್ಕಂಥ ದಿವಸವಾಗಿದೆ. ಈ ಸಂದರ್ಭದಲ್ಲಿ ಕಾತ್ಯಾಯನಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಸಹೋದರಿಗೆ ಆರೋಗ್ಯ ಅನ್ನುವಂಥದ್ದು ಸುಧಾರಿಸ್ತದೆ. ಇಷ್ಟೇ ಅಲ್ಲದೆ ನಿಮ್ಮ ಹಣಕಾಸು ವಿಶೇಷವಾಗಿ ನಷ್ಟವಾಗತಕ್ಕಂಥದ್ದು ತಪ್ಪಿ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿಯೇ ಉತ್ತಮವಾದಂಥ ಫಲವನ್ನು ಹೊಂದಬಹುದು. ಮುಂದಿರುವುದು ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಹೆಂಡತಿಗೋಸ್ಕರವಾಗಿ ಅರ್ಥಾತ್ ಪುರುಷರಿಗೆ ಇರತಕ್ಕಂಥ ಒಂದು ಫಲ, ಪುರುಷರ ಫಲ ಏನಿದೆ ಅಂದರೆ ನಿಮ್ಮ ಸ್ತ್ರೀಯರಿಗೋಸ್ಕರವಾಗಿ ಅರ್ಥಾತ್ ನಿಮ್ಮ ಧರ್ಮಪತ್ನಿಗೋಸ್ಕರವಾಗಿ, ಅವರ ಖುಷಿಗಾಗಿ, ಅವರ ಸಂತೋಷಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅಥವಾ ಉದ್ಯೋಗದಲ್ಲಿರ್ತಕ್ಕಂತಹ ಸ್ತ್ರೀಯರಿಗೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ವಸ್ತ್ರಾದಿಗಳಿಗೆ ಹಣ ಖರ್ಚು ಮಾಡಬೇಕಾದ ದಿನ. ಅವರಿಗೆ ವಸ್ತ್ರಗಳನ್ನು ತೆಗೆಸಿಕೊಡೋದಕ್ಕೋಸ್ಕರವಾಗಿ ಅಷ್ಟೇ ಬಿಟ್ಟರೆ ಇನ್ನೇನು ನಷ್ಟದ ದಿನ ಅಂತ ಇಲ್ಲ. ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿದ್ದರೆ ಮನೆ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ. ಹಾಗಾಗಿ ಅಂಥ ಒಂದು ಯೋಗ್ಯವಾದ ದಿನ ನಾಳೆ ನಿಮಗೆ ಲಭ್ಯವಾಗಲಿಕ್ಕೆ ಎಲ್ಲ ಅವಕಾಶಗಳಿದೆ. ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ಸೀತಾರಾಮರನ್ನು ಪೂಜೆ ಮಾಡೋದ್ರಿಂದ, ಸೀತೆಯ ಸಹಿತನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡೋದರಿಂದ ಇನ್ನೂ ಅಧಿಕವಾದಂತಹ ಒಂದು ಸುಖ ಸೌಲಭ್ಯ ಸಂಪತ್ತುಗಳನ್ನು ಹೊಂದಲಿಕ್ಕೆ ಎಲ್ಲ ಅವಕಾಶಗಳು ಸಹ ಮುಕ್ತವಾಗಿದೆ. ಕರ್ಕಾಟಕಾದಿ ಮುಂದಿನ ರಾಶಿಗಳ ಯೋಗಫಲ ಹೇಗಿದೆ ಮುಂದಿನ ಭಾಗಗಳನ್ನು ನೋಡೋಣ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಗುರುಜಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ನೀವು ಪತ್ರ ಬರೀಬೇಕು ಅಂತಂದ್ರೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಸಂಸ್ಥೆಯ ವಿಳಾಸವನ್ನು ತಿಳಿಸಲಾಗುತ್ತೆ, ಅದಕ್ಕೆ ನೀವು ಪತ್ರವನ್ನು ಬರೀಬೇಕು. ಯಾರ ಬಗ್ಗೆ ಪತ್ರವನ್ನು ಬರೀತಿದ್ದೀರಾ ಅಂದರೆ ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರೋ ಅವರ ಹೆಸರು, ಅವರ ವಯಸ್ಸು ಹಾಗೂ ಅವರ ಸಮಸ್ಯೆ ಏನಿದೆ ಅನ್ನೋದನ್ನ ಬಹಳ ಸರಳವಾಗಿ ಸ್ಪಷ್ಟವಾಗಿ ಬರೆದು ಕಳಿಸಿದ್ರೆ ನಮಗೆ ಆ ಒಂದು ಪತ್ರವನ್ನು ಓದೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗೇ SMS ಮಾಡಿದ್ರೆ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು SMS ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ನಮ್ಮ ಜೊತೆ ಮಾತಾಡ್ಕೋಬೋದು, ಗುರು ಜೊತೆ ನೇರವಾಗಿ ಮಾತಾಡಬಹುದು. ಆದರೆ SMS ಮಾಡಿದ್ರೆ ಮಾತ್ರ. SMS ಮಾಡೋ ವಿಧಾನ ಹೇಗೆ ಅಂತಂದರೆ MD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ನಮಗೆ 5 7 8 2 7 7 ಕಳಿಸಿದ್ರೆ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು. ಈಗ ಒಂದು ಪತ್ರ ಬಂದಿದೆ, ಓದೋಣ. ಗುರೂಜಿ, ಪತ್ರ ರಾಮೇಗೌಡ ಅನ್ನೋರು ಹೊಳೆ ನರಸೀಪುರದಿಂದ ಬರೀತಾ ಇದ್ದಾರೆ. ಗುರೂಜಿ ಅವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಮೇಗೌಡ, ವಯಸ್ಸು 53, ನನ್ನ ಊರು ಹೊಳೆ ನರಸೀಪುರ. ನಾನು ಸುಮಾರು 25 ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ. ನಾನು ಯಾವ ಕೆಲಸ ಮಾಡಲು ಹೋದರೂ ಅದು ಪೂರ್ಣಗೊಳ್ಳುತ್ತಿಲ್ಲ. ಉದ್ಯೋಗದಲ್ಲೂ ಅಷ್ಟೇ ತುಂಬ ತೊಂದರೆ ಅನುಭವಿಸಿದ್ದೇನೆ. ದುಡಿದ ಹಣವನ್ನೆಲ್ಲ ಕಳೆದುಕೊಂಡಿದ್ದೇನೆ. ಮನೆಯಲ್ಲಿ ಯಾವ ಕೆಲಸ ಕಾರ್ಯಗಳು ಕೈಗೂಡುತ್ತಿಲ್ಲ. ಮಕ್ಕಳಿಗೂ ಯಾವ ಕೆಲಸ ಸಿಗುತ್ತಿಲ್ಲ. ಒಟ್ಟಾರೆ ಈ ಎಲ್ಲ ತರಹದ ಸಮಸ್ಯೆಯಿಂದ ಜೀವನ ಸಾಕಾಗಿ ಹೋಗಿದೆ.
ಆರ್ಥಿಕ ಸಮಸ್ಯೆಯಂತೂ ತುಂಬಾನೇ ಇದೆ ಗುರುಜಿ, ಇದಕ್ಕೆಲ್ಲ ಕಾರಣ ಏನು, ಯಾಕೆ ಹೀಗಾಗ್ತಾ ಇದೆ, ಏನಾದರೂ ದೋಷ ಇದೆಯಾ, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ರಾಮೇಗೌಡ್ರೆ, ನಿಮ್ಮ ಪತ್ರ ನಿಮ್ಮ ಮೊದಲ ಎರಡು ಅಕ್ಷರ ಇದೆಯಲ್ಲ, ಅವನ ದೂತನ ಪುಚ್ಛಕ್ಕಿಂತ ಉದ್ದ ಇದೆ. ಸಮಸ್ಯೆ ಕೂಡ ಅಷ್ಟೇ ದೀರ್ಘಕಾಲದ್ದು ಕೂಡ, ಯಾಕೆಂದರೆ 25 ವರ್ಷಗಳಿಂದ ಅನುಭವಿಸ್ತಾ ಇದ್ದೀರಾ. ಆಗಲಿ, ಖಂಡಿತವಾಗಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋಣ. ಭಗವಂತ ಇದ್ದಾನೆ ಎಲ್ಲದಕ್ಕೂ ಅನ್ನುವಂತಹ ಧೈರ್ಯ ಇರಬೇಕು. ಹಾಗಾಗಿ ಏನಾಗ್ತದೆಯೋ ಅದು ಖಂಡಿತ ಒಳ್ಳೆಯದಕ್ಕಾಗಿ ಆಗ್ತದೆ ಅನ್ನುವಂಥ ಒಂದು ಧೈರ್ಯ ಇದ್ದರೆ ಮಾತ್ರ ಮನುಷ್ಯ ನಾಳೆಯನ್ನು ನೋಡಬಹುದು. ಇಲ್ಲದಿದ್ದರೆ ಕಷ್ಟವಾಗುತ್ತೆ. ನಿಮ್ಮ ಸಮಸ್ಯೆಯನ್ನು ಕರ್ಣಪಿಶಾಚನಿ ತಂತ್ರದ ಮೂಲಕ ಪರಿಹಾರ ಮಾಡಿಕೊಡ್ತೇನೆ. ಒಂದೇ ಒಂದು ನಿಮಿಷ. ಶ್ರೀಯುತ ರಾಮೇಗೌಡ್ರೆ, ನೀವು ಬರೆದಿರ್ತಕ್ಕಂಥ ಪತ್ರ ಏನಿದೆ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಒಟ್ಟಾರೆ ನೋಡಿದಾಗ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಪಿತೃಶಾಪ ಇರತಕ್ಕಂಥದ್ದು ಮತ್ತು ಗುರುಶಾಪ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಗುರುವಿನ ಶಾಪ ಜೊತೆಯಲ್ಲಿ ಪಿತೃವಿನ ಶಾಪ. ದೇವ ಅವಂತ ಶೋಭಾಯೈ ಪಿತರಃ ಅನುಮದಂತು ಎನ್ನುವುದು ವೇದದ ಒಂದು ಮಾತು. ನಮಗೇನಾದರೂ ಶ್ರೇಯಸ್ಸಾಗಬೇಕು ಅಂದರೆ ಹಿರಿಯರ ಅನುಗ್ರಹ ಆಗಬೇಕು. ನಮ್ಮ ಪಿತೃಗಳು ನಮಗೆ ಅನುಗ್ರಹ ಕೊಟ್ಟರೆ ಮಾತ್ರ ದೇವತೆಗಳ ಅನುಗ್ರಹ ಬರ್ತದೆ ಅಂತ ಅರ್ಥ. ನಿಮ್ಮ ಅಕೌಂಟ್ನಲ್ಲಿ ಹಣ ಇದೆ, ನಿಮ್ಮ ಕೈಯಲ್ಲಿ ATM ಕಾರ್ಡ್ ಕೂಡ ಇದೆ. ನೀವು ಹೋಗಿ ATM ಮಿಷನ್ಗೆ ಕಾರ್ಡ್ ಹಾಕಿ ನಿಮ್ಮ ಎಲ್ಲ ಅಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸ ಮಾಡ್ತಿದ್ದೀರಿ, ಹಣ ಬರ್ತಾ ಇಲ್ಲ. ಯಾಕೆಂದ್ರೆ ATM ಮಿಷನ್ ಒಳಗೆ ಹಣ ಇಲ್ಲ, ಹಾಗಾಗಿ ನಿಮಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಅರ್ಥ. ಉದಾಹರಣೆ ಕೊಟ್ಟಿದ್ದು ನಾನಷ್ಟೇ. ಹಾಗಾಗಿ ಈ ATM ಮಿಷನ್ ಯಾವುದು ಅಂದರೆ ನಿಮ್ಮ ತಂದೆ ತಾಯಿಗಳು ಅಥವಾ ಪಿತೃದೇವತೆಗಳು ಅಂತ. ಹಾಗಾಗಿ ಅದನ್ನು ಮೊದಲು ಸರಿ ಮಾಡಿಕೊಳ್ಬೇಕು. ನಿಮ್ಮ ತಂದೆ ತಾಯಿಗಳನ್ನು ಸಂತೃಪ್ತಿ ಪಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಹಾಗೇನೆ ನೀವು ಯಾವ ಗುರುಪೀಠವನ್ನು ನಂಬಿ ನಡೀತೀರಿ, ಆ ಗುರುಪೀಠಕ್ಕೆ ನಿಷ್ಠೆಯಿಂದ ನಡ್ಕೊಳ್ತಕ್ಕಂಥದ್ದು ನಿಮ್ಮದು. ಹಾಗಿಲ್ಲ ಅನ್ನೋ ಪಕ್ಷದಲ್ಲಿ ಒಂದು ಪ್ರಾಂತ್ಯಕ್ಕೆ ಅಥವಾ ಒಂದು ಸಮುದಾಯಕ್ಕೋಸ್ಕರವಾಗಿ ಒಂದು ಗುರುಪೀಠ ಅಂತ ಇರ್ತದೆ. ಆ ಗುರುಪೀಠಕ್ಕೆ ಹೋಗಿ ಅಲ್ಲಿಯ ಪ್ರಧಾನ ದೇವತೆಯನ್ನು ಪೂಜೆ ಮಾಡಿಸಿ, ಹಾಗೆಯೇ ಆ ಗುರುಗಳನ್ನು ಕಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಬಂದು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದವನ್ನೂ ಪಡೆಯೋದಕ್ಕೆ ಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗ್ತದೆ. ಯಾವುದೇ ಸಂಶಯ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ರಾಮೇಗೌಡ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಜಿ, ಇನ್ನುಳಿದ ರಾಶಿಗಳ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿಯ ನಾಳೆ ಯೋಗ ಫಲ ಏನಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಷಷ್ಠಭಾವದಲ್ಲಿದ್ದು ವ್ಯಯಭಾವದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿಯನ್ನು ಹೊಂತಾನೆ. ಗುರು ಭಾಗ್ಯಾಧಿಪತಿಯೂ ಹೌದು, ಷಷ್ಠಾಧಿಪತಿಯೂ ಹೌದು. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ವಿಶಿಷ್ಟವಾದಂಥ ಒಂದು ಯೋಗ, ವೈರುಧ್ಯಪೂರ್ಣವಾದಂಥ ಯೋಗ. ಹೇಗೆ ಅಂತಂದರೆ, ದಂಪತಿಗಳು ಒಟ್ಟಾಗಿ ಸೇರಿ ವ್ಯವಹಾರ ಮಾಡ್ತಾ ಇರುವಂಥವರಿಗೆ ಅಥವಾ ಒಟ್ಟಾಗಿ ಒಂದೇ ಕಡೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದಂಪತಿಗಳಿಗೆ ಉತ್ತಮವಾದಂಥ ದಿನ. ಅದಿಲ್ಲದೇ ಇದ್ದ ಪಕ್ಷದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಕಸಿವಿಸಿಯ ದಿನ. ಅವರುಗಳು ಸ್ವಲ್ಪ ಸಾಯಂಕಾಲ ನಂತರದಲ್ಲಿ ನಾಳೆ ದಿವಸ ಯಾವಾಗ ಪೂರ್ವಾಷಾಢ ನಕ್ಷತ್ರವನ್ನು ಬಿಟ್ಟು ಉತ್ತರಾಷಾಢ ನಕ್ಷತ್ರಕ್ಕೆ ಪ್ರವೇಶವನ್ನು ಹಾಕ್ತಾನೆ ಚಂದ್ರ, ಆವಾಗ ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ತಿಕ್ಕಾಟವನ್ನು ಅನುಭವಿಸಬೇಕಾದಂಥ ಒಂದು ದಿನವಾಗಿ ಮಾರ್ಪಾಡಾಗ್ತದೆ. ಈ ಒಂದು ಸಮಸ್ಯೆಯ ಪರಿಹಾರಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದರೆ ಸಂಪೂರ್ಣವಾಗಿ ದೋಷ ಪರಿಹಾರವಾಗ್ತದೆ. ಮುಂದಿನದು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅನೇಕರಿಗೆ ದೀರ್ಘಕಾಲದಿಂದ ಯಾವುದೋ ಒಂದು ವಿಚಾರ ತಲೆಯಲ್ಲಿ ಕೊರಿತಾ ಇದೆ. ಯಾವುದು ಅಂತಂದರೆ, ಅಷ್ಟಮಾಧಿಪತಿಯ ಏಕಾದಶಿ ಭಾವವನ್ನು ನಾವು ನೋಡಿದಾಗ
ಸ್ಪಷ್ಟವಾಗಿ ಬರ್ತಕ್ಕಂಥದ್ದು. ಅದಕ್ಕೆ ವೈದ್ಯಕೀಯ ಉಪಚಾರ ಮಾಡಬೇಕಾಗಿರ್ತಕ್ಕಂಥ ಯಾವುದೋ ಒಂದು ದೀರ್ಘಕಾಲದ ರೋಗ, ಉಪಚಾರವನ್ನು ಮಾಡಿದ್ದೀರಿ, ಯಾವುದೇ ಅನುಕೂಲ ಆಗಿಲ್ಲ, ಬೇಕಾದಷ್ಟು ಚಿಕಿತ್ಸೆ ಮಾಡಿದ್ದೀರಿ, ಯಾವುದೇ ಅನುಕೂಲವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಅಕಸ್ಮಾತ್ ಆಗಿ ಏನೋ ಒಂದು ಔಷಧಿಯನ್ನು ತಿಳಿಸಿ ಆ ಒಂದು ಔಷಧೋಪಚಾರದಿಂದ ನಿಮ್ಮ ಸಮಸ್ಯೆ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರವಾಗುವಂಥ ಯೋಗ. ಇದು ಕೆಲಸ ಮಾಡಬೇಕು ಈ ಯೋಗ ಅನ್ನುವಂಥದ್ದು ಅಂತಿದ್ದರೆ, ಪಂಚವಿಭಾವದ ಚಂದ್ರನನ್ನು ನೋಡಿದಾಗ ಗೌರಿಯನ್ನು ಪೂಜೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ಗೌರಿಯ ಆರಾಧನೆ ಮಾಡೋದರಿಂದ, ವಿಶೇಷವಾಗಿ ಗೌರಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ದಧ್ಯನ್ನಾಸಕ್ತ ಹೃದಯ ಅಂತ ಹೇಳ್ತಾರೆ. ದಧ್ಯನ್ನ ಅಂದರೆ ಮೊಸರನ್ನ ಅಂತ ಅರ್ಥ. ಮೊಸರನ್ನವನ್ನು ಇಟ್ಟು ಗೌರಿ ದೇವಿಯ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಸಮಸ್ಯೆ ಪೂರ್ಣವಾಗಿ ಪರಿಹಾರವಾಗುತ್ತೆ. ಮುಂದಿನದು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅನೇಕರಿಗೆ ಆಪ್ತರಿಂದ ದ್ರೋಹವಾಗತಕ್ಕಂಥ ಯೋಗ ಇದೆ. ಬಹಳ ಎಚ್ಚರಿಕೆ ಇರಬೇಕು. ಆಪ್ತರಿಂದ ದ್ರೋಹ ಅಂತಂದರೆ ನಂಬಿರ್ತೀರ, ಯಾವುದೋ ಒಂದು ದೊಡ್ಡ ಮಟ್ಟದ ವ್ಯವಹಾರಕ್ಕೋಸ್ಕರವಾಗಿ ತುಂಬ ಆಪ್ತರು, ಅವರೊಂದೇ ಹಣಕಾಸಿನ ವ್ಯವಹಾರವನ್ನು ನೀವು ಇಟ್ಕೊಂಡಿರ್ತೀರಾ, ಅಥವಾ ಹಣಕಾಸಿನ ವ್ಯವಹಾರಕ್ಕಾಗಿ ಮಾತುಕತೆ ಆಗಿರ್ತದೆ. ಯಾಕೆಂದರೆ ಧನಸ್ಥಾನದಲ್ಲಿ ರಾಹು ಶನಿಯೊಂದಿಗಿದ್ದು ಅಲ್ಲಿಂದ ತೃತೀಯ ಭಾವ, ಅಲ್ಲಿ ಚಂದ್ರ ಇರತಕ್ಕಂಥದ್ದು, ಅವನಿಗೆ ಗುರುವಿನ ದೃಷ್ಟಿ, ಅವನ ಕರ್ಮದಲ್ಲಿರ್ತಕ್ಕಂಥದ್ದು, ಈ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ನೋಡಿದಾಗ ಧನಭಾವ ಅಂತಂದರೆ ವಾಗ್ಭಾವ ಅಂತಲೂ ಸಹ ಹೇಳ್ತದೆ. ಮಾತು ಕೊಟ್ಟಿರೋ ಮಾತನ್ನು ನಡೆಸದೇ ಇರುವಂತಹದ್ದು. ಕಾರಣ ಏನು ಅಂತಂದರೆ, ಕನ್ಯಾರಾಶಿಯವರಿಗೆ ಧನಭಾವದಲ್ಲಿರುವಂತಹ ರಾಹು ಮತ್ತು ಶನಿ ವ್ಯಯಭಾವದಲ್ಲಿರ್ತಕ್ಕಂತಹ ಅಂಗಾರಕನ ಯೋಗವನ್ನು ನೋಡಿದಾಗ ಈ ರೀತಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇರೋದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಭದ್ರಕಾಳಿಯನ್ನು ಆರಾಧನೆ ಮಾಡೋದರಿಂದ, ಭದ್ರಕಾಳಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದರಿಂದ ಈ ದೋಷ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ನಿಮಗೆ ಬಂದರೆ ಹೇಳ್ಕೊಳ್ಬಹುದು, ಜ್ವಾಲಾ ಕರಾಲ ಮತ್ಯುಗ್ರ ಮಶೇಷ ಸುರಸೂದನಂ ತ್ರಿಶೂಲಂ ಪಾತುನೋ ಭೀತೇರ್ ಭದ್ರಕಾಳಿ ನಮೋಸ್ತುತೆ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸಮಸ್ಯೆ ಪರಿಹಾರವಾಗ್ತದೆ. ತುಲಾರಾಶಿಯಿಂದ ಉಳಿದ ರಾಶಿಯವರ ಯೋಗ ಫಲ ನಾಳೆ ದಿವಸ ಹೇಗಿದೆ ಅನ್ನೋದನ್ನ ಮುಂದಿನ ಭಾಗಗಳಲ್ಲಿ ನೋಡೋಣ. ಖಂಡಿತ ಗುರುಜಿ. ಗುರುಜಿ ಅನ್ನಪೂರ್ಣ ಅವರಿಗೆ ನಾವೀಗ ಕರೆಯನ್ನು ಮಾಡಿದ್ದೀವಿ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಅನ್ನಪೂರ್ಣ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಎಷ್ಟು ವರ್ಷ ಅಮ್ಮ ನಿಮಗೆ? 29. ಮದ್ವೆ ಆಗಿದೆಯಾ ಅನ್ನಪೂರ್ಣ ಅವರೇ? ಇಲ್ಲ, ಅದ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹಾ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗ್ಲಿ, ಹೇಳಿ. ಗುರುಜಿ, ನನ್ನ ಮದುವೆ ಬಗ್ಗೆ ಎಷ್ಟು ಸಹಾಯ ಮಾಡಿದ್ರು ಆಗ್ತಾ ಇಲ್ಲ, ಅದ್ರ ಬಗ್ಗೆನೆ ಕೇಳಬೇಕಾಯ್ತು. ನನ್ನ ವಿವಾಹದ ಬಗ್ಗೆ ಯಾವಾಗ ಐತಿ ಏನು ಅನ್ನೋದು. ಹೌದಾ? ಯಾವ ಗುರುಜಿ? ಯಾವ ಊರು? ಹುಬ್ಳಿಯಿಂದ ಮಾತಾಡಿದ್ರಿ. ಹುಬ್ಳಿಯಿಂದ ಮಾತಾಡ್ತಾ ಇದ್ದೀರಿ. ಹಾ, ಅನ್ನಪೂರ್ಣ ಅವ್ರು ಏನು ಓದಿದೀರಮ್ಮ? ಬಿಕಾಂ ಗುರುಜಿ. ಬಿಕಾಂ ಮಾಡಿದೀರಿ, ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಹೌದಾ? ಉದ್ಯೋಗಕ್ಕೋಸ್ಕರ ಏನು ಸಮಸ್ಯೆ ಇಲ್ಲ? ವಿವಾಹ ನಿಶ್ಚಯವಾಗ್ತಾ ಇಲ್ಲ ಅಂತ ಹೇಳ್ತಿದ್ದೀರ ಅಲ್ವಾ? ಇದಕ್ಕೆ ಸರಿಯಾದ ಪರಿಹಾರವನ್ನ ಜಲಾಂತರದರ್ಶಿನಿಯಲ್ಲಿ ನೋಡಿ ನಾನು ತಿಳಿಸ್ತೇನಮ್ಮ. ಅನ್ನಪೂರ್ಣ ಅವರೇ, ನಿಮ್ಮ ಎಡಗಡೆ ಕೆನ್ನೆ ಮತ್ತು ಬಲಗಡೆ ಕೆನ್ನೆ ಎರಡೂ ಕಡೆ ಕೆನ್ನೆ ಭಾಗದಲ್ಲಿ ಮೊಡವೆ ಕಲೆಗಳು ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಇದೆ. ಆದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರೋದು ಏನು ಅಂತಂದ್ರೆ, ಅದಲ್ಲ ಸಮಸ್ಯೆ, ಮೊಡವೆ ಕಾಣಿಸೋದಲ್ಲ ಸಮಸ್ಯೆ. ನಮಗೆ ಕಂಡಿರ್ತಕ್ಕಂತಹ ಸಮಸ್ಯೆಗೆ ಅದೊಂದು ಇರೋದ್ರಿಂದ ನಿಮ್ಮಲ್ಲಿ ಅದು ಇದೆಯೋ ಇಲ್ಲೋ ಅಂತ ತಿಳ್ಕೊಂಡ್ರೆ, ನಾವೇನು ನಿಮ್ಮ ಮುಖ ನೋಡಿಲ್ಲ, ಹಾಗಾಗಿ ನಿಮ್ಮ ಆ ವಿಚಾರವನ್ನು ಸ್ವಲ್ಪ ತಿಳ್ಕೊಂಡ್ರೆ ಮುಂದಿನ ಫಲವನ್ನು ಹೇಳೋದಕ್ಕೆ ಸುಲಭವಾಗುತ್ತೆ ಅಂತ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಇದ್ದೀರಾ ತಾಯಿ? ಇಲ್ಲ ಗುರುಜಿ, ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಮನೆಯಲ್ಲಿ ಇದ್ದೀರಾ?
ಹಾಗಾದ್ರೆ ಅಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಯಾವ ಅಮ್ಮನವರ ದೇವಸ್ಥಾನ ಇದೆಯಮ್ಮ? ಜಗನ್ಮಾತೆ ದೇವಸ್ಥಾನ ಇದೆ. ಜಗನ್ಮಾತೆ ದೇವಸ್ಥಾನ ಇದೆ, ಶಾರದಾಂಬೆ ದೇವಸ್ಥಾನ ಇದೆ. ಬಹಳ ಸಂತೋಷ, ತುಂಬಾ ಒಳ್ಳೇದು. ನೀವೇನು ವಿಶೇಷವಾಗಿ ಒದ್ದಾಡೋದು ಬೇಡ, ಸಂಕಟ ಪಡೋದು ಬೇಡ. ಪ್ರತಿನಿತ್ಯ ನಿಮ್ಮ ಕೈಯಾರೆ ಅಲ್ಲೆಲ್ಲಾರು ಹತ್ತಿರದಲ್ಲಿ ಆಸ್ಪಾಸ್ನಲ್ಲಿ ಬೆಳೆದಿರುವಂತಹ ಬಿಳಿಯ ಹೂವು, ಬಿಳಿ ಬಣ್ಣದ ಹೂವು, ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಪ್ಲೇಟ್ ತಗೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಕಿ, ಬಿಳಿಯ ಅಕ್ಕಿ, ಅರಿಶಿನ ಕುಂಕುಮ ಅಕ್ಕಿಯ ಜೊತೆಯಲ್ಲಿ ಸ್ವಲ್ಪ ಬಿಳಿಯ ಹೂವು, ಇದಿಷ್ಟನ್ನ ತಗೊಂಡು ಹೋಗಿ ಆ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಬರ್ಬೇಕು. ಹೀಗೆ ಒಟ್ಟು 27 ದಿನ ಮಾಡಬೇಕು. ಇದೇ ತರ ಒಟ್ಟು 27 ದಿನ ನೀವು ಮಾಡಿದಲ್ಲಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗಿ ಉತ್ತಮವಾದಂತಹ ಸಂಬಂಧ ನಿಮಗೆ ಕೂಡ ಬರುತ್ತೆ. ಜೊತೆಯಲ್ಲಿ ನೀವು ಕೇಳಿದ್ರೆ ವ್ಯಾಪಾರಸ್ಥರು ಬರ್ತಾರೋ ಅಥವಾ ಉದ್ಯೋಗದಲ್ಲಿ ಇರೋರು ಬರ್ತಾರೋ ಅಂತ, ವ್ಯಾಪಾರಸ್ಥರು ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸಹ ಚೆನ್ನಾಗಿದೆ. ಒಳ್ಳೆ ವ್ಯಾಪಾರಸ್ಥರಾಗಿದ್ದು, ಅನುಕೂಲಸ್ಥರಾಗಿದ್ದು ನಿಮ್ಮನ್ನು ಚೆನ್ನಾಗಿ ಒಳ್ಳೆ ರೀತಿಯಿಂದ ನಿಮ್ಮನ್ನ ಸಂಗಾತಿಯಾಗಿ ನೋಡ್ಕೊಳ್ತಕ್ಕಂತಹ ಒಬ್ರು ನಿಮಗೆ ಜೊತೆಯಾಗಿ ಸಿಗ್ತಾರೆ. ಯೋಚನೆ ಮಾಡಬೇಡಿ, ಆ ತಾಯಿಯ ಸೇವೆಯಿಂದ ಎಲ್ಲ ಒಳ್ಳೇದಾಗ್ತದೆಯಮ್ಮ, ಒಳ್ಳೇದಾಗಲಿ. ಧನ್ಯವಾದಗಳು ಅನ್ಪೂರ್ಣ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿದ್ದಕ್ಕಾಗಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿರುವಂತಹ ಇನ್ನೊಬ್ಬರಿಗೆ ನಾವು ಕರೆಯನ್ನ ಮಾಡಿದೀವಿ. ಅವ್ರ ಹೆಸರು ಶೋಭಾ ಅಂತ. ಹಲೋ, ಹಲೋ, ನಮಸ್ಕಾರ ಮ್ಯಾಮ್. ಶೋಭಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಬೆಂಗಳೂರು ಅಲ್ವಾ ಮ್ಯಾಮ್ ನಿಮ್ದು? ಹೌದು ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು ಶೋಭಾ ಅವರೇ? ನನ್ನ ಬಗ್ಗೆ ಮ್ಯಾಮ್. ಎಷ್ಟು ವರ್ಷ ನಿಮ್ಗೀಗ? ನಮ್ಗೀಗ 23 ಮ್ಯಾಮ್. ಮದುವೆ ಆಗಿದೆಯಾ? ಆಗಿದೆ. ಗುರುಜಿ ಇದಾರೆ, ಮಾತಾಡಿಮ್ಮ. ಗುರುಜಿ ಅವರೇ, ನಮ್ಗೆ 7-8 ವಯಸ್ಸ ಮಕ್ಕಳಾಗಿಲ್ಲ. ಏನ್ ಸಮಸ್ಯೆ ಅಂತ, ತುಂಬಾ ಎಡಗಡೆ ಫುಲ್ ಎಡಗಡೆ ಸೈಡ್ ಮತ್ತಾದ್ರೆ ಪೂರ್ಣ ಮೆಡಿಸ್ ಅಂತ ಎಲ್ಲ ನಾವು ಬರುತ್ತೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ನಿಮ್ಮ ಮದುವೆಯಾಗಿ 7 ವರ್ಷ ಆಗಿದೆ. ಹೌದು ಗುರುಜಿ. ವೀಣ್ಯಾದಲ್ಲಿದ್ದೀರಾ, ಶೋಭಾ ಅಂತ ನಿಮ್ ಹೆಸರು ಹೇಳಿದ್ದೀರಾ. ಹೌದು ಗುರುಜಿ. ನಿಮಗೆ ಸಂತಾನ ಯಾಕೆ ಆಗಿಲ್ಲ ಅಂತ ಯೋಚನೆ ನಿಮಗೆ? ನಿಮ್ಮ ಯಜಮಾನ್ರ ಹೆಸರು ಹೇಳಲಿಲ್ಲ, ಅವ್ರ ವಯಸ್ಸು ಹೇಳಲಿಲ್ವಲ್ಲ ನಮ್ಮ ಹತ್ರ. ಅವ್ರಿಗೆ 28. ಕುಮಾರಸ್ವಾಮಿ ಅಂತ ಗುರುಜಿ. ಕುಮಾರಸ್ವಾಮಿ ಅಂತ ಹೆಸರು. 28 ವರ್ಷ ವಯಸ್ಸು. ಏನು ಉದ್ಯೋಗ ಮಾಡ್ತಾರೆ ತಾಯಿ ಅವರು? ಅವರು ಬಿಎಸ್ಎಲ್ ಕ್ಯಾಂಟೀನ್ ಕೆಲಸ, ಚಪಾತಿ ಹೊಟ್ಟೆ ಕೊಯ್ತಾರೆ ಗುರುಜಿ. ಒಳ್ಳೇದು. ಅಂದ್ರೆ ಎಷ್ಟೋ ಜನರ ಹಸಿವನ್ನ ಹಿಂಗಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಂತೋಷ, ಚೆನ್ನಾಗಿರಿ. ನಿಮ್ಮ ಸಂತಾನಕ್ಕೆ ಏನು ಪ್ರತಿಬಂಧಕ ಇದೆ ಅಂತ ನೋಡಿ ನಾನು ತಿಳಿಸ್ತೇನೆ. ಕರ್ಣಪಿಶಾಚಿನಿ ತಂತ್ರದಲ್ಲಿ ತಿಳಿಸುವಂತಹದ್ದು ಇದು. ಹಾಗಾಗಿ ನೀವು ಒಂದು 2 ನಿಮಿಷ ಸ್ವಲ್ಪ ಕಾಯ್ಬೇಕಾಗತ್ತೆ. ಆಯ್ತಮ್ಮ. ಶೋಭಾ ಅವರೇ, ನೀವು ಮದುವೆಯಾಗಿ 7 ವರ್ಷ ಆಯ್ತು ಅಂತ ಅಂದ್ರಿ. ಈ 7 ವರ್ಷಗಳಲ್ಲಿ ಯಾವಾಗಲಾದರೂ ನಾಗದೋಷ ಅಥವಾ ಸರ್ಪದೋಷಕ್ಕೆ ಸಂಬಂಧಪಟ್ಟು ಏನಾದರೂ ಪೂಜೆ ಮಾಡಿಸಿದ್ದೀರಮ್ಮ? ಹೌದಾ? ಆದರೆ ನಮ್ಮ ಪ್ರಶ್ನೆ ಭಾಗದಲ್ಲಿ ಏನು ಬಂದಿದೆ ಅಂದ್ರೆ, ಸರ್ಪದೋಷದಿಂದ ಇರುವಂತಹ ನಾಳದೋಷ
ಗರ್ಭನಾಳಗಳಲ್ಲಿ ಸರ್ಪದೋಷದಿಂದ ಆಗಿರುವಂತಹ ಕೆಲವು ದೋಷಗಳು ಇನ್ನು ಪೂರ್ಣವಾಗಿ ಪರಿಹಾರವಾಗಿಲ್ಲ. ಇದಕ್ಕೆ ಸಂಬಂಧಿತವಾಗಿ ನಾಗಪ್ರತಿಷ್ಠೆ ಮಾಡಿಸೋದಕ್ಕಿಂತ ಮುಂಚೆ ಎಲ್ಲಾದರೂ ನಿಮ್ಮ ಮನೆ ಆಸ್ಪಾಸ್ನಲ್ಲಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ, ದಂಪತಿಗಳಿಬ್ಬರೂ ಹೋಗಿ, ಅಲ್ಲಿ ಎರಡು ತೆಂಗಿನಕಾಯಿಯನ್ನ ಸ್ವಾಮಿಗೆ ಸಮರ್ಪಣೆ ಮಾಡಿ, ಅದನ್ನ ವಾಪಸ್ ಮನೆಗೆ ತರೋದು ಬೇಡ, ಅಲ್ಲಿಯೇ ಸ್ವಾಮಿಗೆ ಸಮರ್ಪಣೆ ಮಾಡಿ, ನಿಮ್ಮ ಕೈಲಾದಷ್ಟು ಕಾಣಿಕೆ ಹಾಕಿ, ನಮಸ್ಕಾರ ಮಾಡಿ, ಸಂತಾನವಾದ ಮೇಲೆ ನಿಮಗೆ ಮಕ್ಕಳಾದ ಮೇಲೆ ನಾಗಪ್ರತಿಷ್ಠೆ ಮಾಡಿಸ್ತೇವೆ ಅಂತ ಒಂದು ಹರಕೆ ಮಾಡ್ಕೊಂಡು ಬನ್ನಿ. ಸಂತಾನ ಆದ ಮೇಲೆ ನಾಗಪ್ರತಿಷ್ಠೆ ಮಾಡಿಸಿ, ಒಳ್ಳೇದಾಗಲಿ. ಗುರುಜಿ, ನಂಬಿದವರ ಕೈ ಬಿಡೋದಿಲ್ಲ ದೇವರು ಅಂತ ಹೇಳೋದಕ್ಕೆ ಮಾರ್ಕಂಡೆಯವರ ಒಂದು ಕಥೆನೆ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದ್ರೆ 8ನೇ ವಯಸ್ಸಲ್ಲೇ ಶಿವನನ್ನ ಅಷ್ಟೊಂದು ಬಹಳ ಭಕ್ತಿಯಿಂದ ಪೂಜೆ ಮಾಡಿದ್ರು. ಹಾಗಾಗಿ ನೀವು ಹೇಳಿದ್ರಿ 16ನೇ ವಯಸ್ಸಲ್ಲಿ ಚಿರ ಯೌವನ ಒಂದು ಅವರಿಗೆ ಸಿಕ್ತು ಶಿವನ ಒಂದು ಕೃಪೆಯಿಂದ ಅಂತ. ಕತೆ ಮುಂದೆ ಏನಾಯ್ತು ಅಂತ ಹೇಳಿ ಗುರುಳೆ. ಕಥೆ ಮುಂದೆ ಏನಾಯ್ತು ಅಂತಂದ್ರೆ, ಅದೇ ಮಾರ್ಕಂಡೇಯ ಮಹರ್ಷಿಗಳು ಪುರಾಣವನ್ನು ಬರೆದ್ರು, ಮಾರ್ಕಂಡೇಯ ಪುರಾಣವನ್ನು ಬರೆದ್ರು. ಆ ಪುರಾಣದಲ್ಲಿ ಅನೇಕ ಮನ್ವಂತರಗಳ ವಿಚಾರ ಬಂತು. ಈ ಮಾರ್ಕಂಡೇಯ ಮಹರ್ಷಿಗಳು ಸದಾಕಾಲ ಒಂದೇ ವಯಸ್ಸಿನಲ್ಲಿದ್ದು ಸಪ್ತಕಲ್ಪಗಳವರೆಗೂ ಸಹ ಜೀವಂತವಾಗಿರ್ತಾರೆ ಎನ್ನುವಂತಹ ಪರಮೇಶ್ವರನ ಆಶೀರ್ವಾದ ಎಲ್ಲಿಯವರೆಗೆ ವಿಶೇಷತೆ ಇದೆ ಅಂತಂದರೆ, ಇವತ್ತೂ ಸಹ ಷಷ್ಟಬ್ದಿ ಪೂರ್ತಿ ಶಾಂತಿ ಮಾಡಿಕೊಳ್ಳುವಂಥವರು ಅಥವಾ ಉಗ್ರರಥ ಶಾಂತಿ ಅಂತ ಏನು ಹೇಳ್ತಾರೆ, ಆ ಉಗ್ರರಥ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥ ಅನೇಕರು ಮಾರ್ಕಂಡೇಯ ಮಹರ್ಷಿಗಳಿಗೆ ಆಹುತಿ ಕೊಡುವಷ್ಟರ ಮಟ್ಟಿಗೆ ಅವರ ಕೀರ್ತಿ ಅನ್ನುವಂಥದ್ದು ಅಥವಾ ಅವರ ಮಹತ್ವ ಅನ್ನುವಂಥದ್ದಿದೆ. ಇವತ್ತು ಷಷ್ಠಿಯ ದಿನ, ಈ ಒಂದು ನವರಾತ್ರಿಯ ಸಂದರ್ಭ. ಈ ಷಷ್ಠಿಯ ದಿವಸ ನಾವು ಮಾಡತಕ್ಕಂಥ ಪೂಜೆ ಯಾವುದು ಅಂತಂದರೆ ಚಂಡಮುಂಡಹ ಅನ್ನುವಂತಹ ದುರ್ಗಿಯ ಪೂಜೆ. ಅಲ್ಲಲ್ಲಿಯ ಲೋಕಾಚಾರಕ್ಕೆ ತಕ್ಕಂತೆ ವ್ಯತ್ಯಾಸಗಳಾಗುತ್ತೆ ಅಂತ ನಾನು ಹೇಳಿದ್ನಲ್ಲ, ಹಾಗೆ ಕೆಲವು ಕಡೆಯಲ್ಲಿ ಚಂಡಮುಂಡಹ ಅನ್ನುವಂತಹ ಹೆಸರಿನಿಂದ ದುರ್ಗಿಯ ಪೂಜೆಯನ್ನು ಮಾಡಿದರೆ ಕೆಲವು ಕಡೆ ಮಹಿಷಮರ್ದಿನಿ ಅನ್ನುವಂಥ ಹೆಸರಿನಿಂದ ಪೂಜೆ ಮಾಡ್ತಾರೆ. ಇನ್ನು ಷಷ್ಠಿಯ ದಿವಸ ಸಾಯಂಕಾಲದಲ್ಲಿ ಮಾಡ್ತಕ್ಕಂಥ ಈ ಪೂಜೆ ವಿಶೇಷತೆ ಏನಪ್ಪ ಅಂತಂದರೆ, ಇನ್ನೊಂದು ಕಡೆಯಲ್ಲಿ ಷಷ್ಠಂ ಕಾತ್ಯಾಯನೀತಿ ಚ, ಕಾತ್ಯಾಯನಿ ದೇವಿಯ ಹೆಸರಿನಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈ 6ನೇ ಸ್ವರೂಪ ತಾಯಿಯದ್ದು ಈ ರೀತಿಯಾಗಿರ್ತಕ್ಕಂಥದ್ದು ವಿಶೇಷ. ಹೀಗೆ ಮಾರ್ಕಂಡೇಯ ಮಹರ್ಷಿಗಳು ಬರೆದಿರ್ತಕ್ಕಂಥ ಪುರಾಣಕ್ಕೆ ಪುನಃ ಮತ್ತೆ ಹೋಗೋಣ. ಆನಂತರ ಮಹಿಷಾಸುರ ಅನ್ನುವಂತಹ ರಾಕ್ಷಸ ದೇವತೆಗಳಿಗೆ ಕಾಟವನ್ನು ಕೊಟ್ಟ ಅಂತ ಮಹರ್ಷಿಗಳು, ಆ ಸುಮೇಧ ಅನ್ನುವಂಥ ಮಹರ್ಷಿಗಳು ಸುರಥ ಅನ್ನುವಂಥ ರಾಜ ಮತ್ತು ಸಮಾಧಿ ಎನ್ನುವಂತಹ ಒಬ್ಬ ವ್ಯಾಪಾರಿಗೆ ಆ ತಾಯಿಯ ಕಥೆಯನ್ನು ಹೇಳ್ತಾರೆ. ಆ ಕಥೆಯಲ್ಲಿ ಬರ್ತಕ್ಕಂಥದ್ದು, ಮಹಿಷಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ದೇವತೆಗಳಿಗೆ ಬಹಳ ಉಪಟಳವನ್ನು ಕೊಡ್ತಾ ಇದ್ದ. ಹೀಗೆ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಮಹಿಷಾಸುರನನ್ನು ಸಂಹಾರ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಎಲ್ಲ ದೇವತೆಗಳಿಗೆ ಬಂತು. ಆದರೆ ಅವನಿಗೆ ಬ್ರಹ್ಮನಿಂದ ವರ ಇತ್ತು. ಏನಂತ ವರ ಇತ್ತು ಅಂದರೆ, ಬೇಕಾದಾಗ ಬೇಕಾದ ರೂಪವನ್ನು ಹೊಂದಬಹುದು, ಆದರೆ ಯಾವುದೇ ಒಂದು ರೂಪದಲ್ಲಿದ್ದರೂ ಅವನ ಸಂಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ರೂಪವನ್ನು ತ್ಯಾಗ ಮಾಡಿ ಇನ್ನೊಂದು ರೂಪವನ್ನು ಹೊಂದತಕ್ಕಂಥ ಆ ಒಂದು ಸಂಕ್ರಾಂತಿಯ ಸಂದರ್ಭ ಅಥವಾ ಆ ಒಂದು ಸಂಧಿಯ ಸಂದರ್ಭದಲ್ಲಿ ಒಂದು ರೂಪ ಹೋಗಿರಬೇಕು, ಇನ್ನೊಂದು ರೂಪ ಪೂರ್ಣ ಬಂದಿರಬಾರದು, ಕ್ಷಣಾರ್ಧದಲ್ಲಿ ರೂಪ ಬದಲಾವಣೆ ಮಾಡ್ತಾನೆ ಅಂತಂದರೆ, ಹಾಗಿರುವಾಗ ಈ ರೂಪ ಹೋಗಿ ಆ ರೂಪ ಬರುವ ಆ ಮಧ್ಯಭಾಗ ಕಣ್ಣು ಮುಚ್ಚಿ ಬಿಡುವಷ್ಟೇ ಹೊತ್ತಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವನ ಶಿರಚ್ಛೇದನವಾದರೆ ಆಗ ಅವನು ಸಾಯ್ತಾನೆ ಅನ್ನುವಂಥದ್ದು ಬ್ರಹ್ಮನ ವರ. ಈ ಮಹಿಷಾಸುರ ಯಾಕೆ ಆ ಒಂದು ಮಹಿಷಾಸುರ ಅನ್ನುವಂಥ ಹೆಸರು ಬಂತು, ಅಥವಾ ಈ ಮಹಿಷಾಸುರನ ಇನ್ನೂ ವಿಶೇಷತೆಗಳು ಏನು, ಆತನ ಈ ಒಂದು ಸ್ಥಿತಿಗತಿಗಳಿಗೆ ಏನು ಕಾರಣ ಅನ್ನುವಂಥ ಯೋಚನೆಗಳು ಇರ್ಬೋದಲ್ವಾ? ಮಹಿಷ ಅಂದ್ರೆ ಎಮ್ಮೆ ಅಥವಾ ಕೋಣ, ಹೇಗೆ ಈ ಒಂದು ಪದ ಬಂತು
ನೋಡೋಣ. ವಿದ್ಯುಜಿಹ್ವ ಅನ್ನುವಂತಹ ಒಬ್ಬ ರಾಕ್ಷಸನಿಗೆ ಮಾಲಿನಿ ಅನ್ನುವಂತಹ ಒಬ್ಬಳು ಹೆಂಡತಿ ಇರ್ತಾಳೆ. ದೈವರಾಕ್ಷಸ ಯುದ್ಧದಲ್ಲಿ ವಿದ್ಯುಜಿಹ್ವ ತೀರಿ ಹೋದಾಗ ಆ ಮಾಲಿನಿ ಅನ್ನುವಂಥವಳು ದೇವತೆಗಳನ್ನು ಸೋಲಿಸುವಂತಹ ಮಗ ಬೇಕು ತನಗೆ ಅಂತ ಹೋಗಿ ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡುವಾಗ ಎಲ್ಲಾದರೂ ದೇವತೆಗಳಿಗೆ ಗೊತ್ತಾಗಿಬಿಟ್ರೆ ಕಷ್ಟ ತನ್ನ ಸ್ವರೂಪ ಅಂತ ತಿಳಿದು ತಾನು ಒಂದು ಎಮ್ಮೆಯ ಸ್ವರೂಪದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾಳೆ. ಹಾಗೆ ತಪಸ್ಸು ಮಾಡುವಾಗ ಆಕೆಯ ಆ ಒಂದು ಸ್ಥಿತಿಯನ್ನು ಒಬ್ಬ ಋಷಿ ಗಮನಿಸ್ತಾರೆ. ಮಹರ್ಷಿಗಳೊಬ್ಬರು ಗಮನಿಸಿ ಅವ್ರಿಗೆ ಬಹಳ ಸಿಟ್ಟು ಬಂದುಬಿಡುತ್ತೆ. ತಪಸ್ಸು ಮಾಡ್ತಾ ಇದ್ದಾಳೆ, ಲೋಕಕ್ಕೆ ಮೋಸ ಮಾಡಬೇಕು ಅಥವಾ ಈ ಮಹರ್ಷಿಗಳಿಗೆ ಅಪಮಾನ ಮಾಡಬೇಕು, ಋಷಿಮುನಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂತಹ ದಿಶೆಯಿಂದ ಈಕೆ ಎಮ್ಮೆಯ ಸ್ವರೂಪದಿಂದ ತಪಸ್ಸು ಮಾಡ್ತಾ ಇದ್ದಾಳೆ. ತನ್ನ ದಿವ್ಯದೃಷ್ಟಿಯಿಂದ ಆ ಮಹರ್ಷಿಗಳು ತಿಳ್ಕೊಳ್ತಾರೆ ಈಕೆ ಯಾತಕ್ಕಾಗಿ ತಪಸ್ಸು ಮಾಡ್ತಿದ್ದಾಳೆ ಅಂತಂದರೆ ದೇವತೆಗಳನ್ನು ಸೋಲಿಸುವಂಥ ಮಗ ಬೇಕು ಅಂತ. ಹಾಗಾದ್ರೆ ಹುಟ್ಟುವಂಥ ಆ ಮಗು ಯಾವ ರೀತಿ ಈಕೆ ಅವಮಾನ ಮಾಡುವುದಕ್ಕೋಸ್ಕರವಾಗಿ ಮಹಿಷನ ರೂಪ ಅಂದರೆ ಎಮ್ಮೆಯ ರೂಪವನ್ನು ತಳೆದಿದ್ದಾಳೋ ಹುಟ್ಟುವಂಥ ಮಗು ಎಮ್ಮೆಯ ಸ್ವರೂಪದಲ್ಲೇ ಇರಲಿ ಅಂತ ಆ ಋಷಿಗಳು ಶಾಪವನ್ನು ಕೊಡ್ತಾರೆ. ಆದರೂ ಅತಿ ಪರಾಕ್ರಮಶಾಲಿಯಾಗಿದ್ದು ಎಮ್ಮೆಯ ಸ್ವರೂಪದಲ್ಲಿ ಅರ್ಥಾತ್ ಗಂಡು ಮಗು ಆಗ್ತದೆ ಕೋಣದ ಸ್ವರೂಪದಲ್ಲಿದ್ದರೂ ಸಹ ಆ ವ್ಯಕ್ತಿ ಬಹಳ ಶ್ರೇಷ್ಠವಾದಂತಹ ತಪಸ್ಸನ್ನು ಆಚರಣೆ ಮಾಡಿ ನಾನು ಹಿಂದೆ ಹೇಳಿದ್ದಲ್ಲ ಆ ರೀತಿಯಲ್ಲಿ ಬ್ರಹ್ಮನಿಂದ ವರವನ್ನು ಪಡ್ಕೊಳ್ತಾನೆ. ಉಪಟಳ ಹೆಚ್ಚಾದಾಗ ದೇವತೆಗಳಿಗೆ ಸಂಹಾರ ಮಾಡಿಸೋದಕ್ಕೆ ದೇವಿಯನ್ನು ಸ್ತೋತ್ರ ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಹಾಗಾಗಿ ಅವರು ಕೈಲಾಸಕ್ಕೆ ಬಂದರು, ಪಾರ್ವತಿಯನ್ನು ಸ್ತೋತ್ರ ಮಾಡಿದ್ರು. ಪರಿಣಾಮ ಏನಾಯಿತು ಮುಂದಿನ ಭಾಗದಲ್ಲಿ ನೋಡೋಣ. ಖಂಡಿತ ಗುರುಜಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಪತ್ರಗಳು ಬರ್ತಾ ಇದೆ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬೇಕು ಅಂದರೆ ನಮ್ಮ ಈ ಕಾರ್ಯಕ್ರಮದ ಕೊನೆಯಲ್ಲಿ ಸಂಸ್ಥೆಯ ವಿಳಾಸವನ್ನು ಹೇಳ್ತೀವಿ, ದಯವಿಟ್ಟು ಆ ವಿಳಾಸಕ್ಕೆ ನಿಮ್ಮ ಪತ್ರವನ್ನು ಕಳಿಸ್ಕೊಡಿ. ಈಗ ಒಂದು ಪತ್ರವನ್ನು ಓದ್ತಾ ಇದ್ದೀನಿ. ಇದು ಬೆಳಗಾವಿಯಿಂದ ನರಸಿಂಹ ಅನ್ನೋರು ಬರೆದಿರುವಂಥದ್ದು. ಗುರುಜಿ ಅವ್ರ ಪತ್ರ ಈ ರೀತಿಯಾಗಿದೆ. ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು. ಸುವರ್ಣ ವಾಹಿನಿಯಲ್ಲಿ ಬರುವ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ನನಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚು ಅಂತ ತಿಳಿಸಿದ್ದಾರೆ. ನನಗೆ 35 ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಮತ್ತು ನೌಕರಿಯಲ್ಲೂ ಸ್ವಲ್ಪ ಕಿರಿಕಿರಿ ಇದೆ. ಇದಕ್ಕೆ ನನಗೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರ ಹುಟ್ಟಿದ ದಿನಾಂಕ ಯಾವುದನ್ನು ಅವ್ರು ತಿಳಿಸಿಲ್ಲ ಗುರುಜಿ. ನರಸಿಂಹ ಅವರೇ, ನಿಮ್ಮ ಪತ್ರವನ್ನು ನೋಡಿದ್ವಿ, ನಿಮ್ಮ ಸಮಸ್ಯೆಗಳು ಗೊತ್ತಾಯಿತು. ಜನ್ಮಾಂತರದ ಒಂದು ಶಾಪ ಪ್ರಭಾವದಿಂದ ಹೇಳಬೇಕು ಅಂತಂದರೆ ಸ್ತ್ರೀ ಶಾಪ ಪ್ರಭಾವದಿಂದಾಗಿ, ಜನ್ಮಾಂತರದ ಸ್ತ್ರೀ ಶಾಪ ಪ್ರಭಾವದಿಂದ ನಿಮಗೆ ಈ ಉದ್ಯೋಗ ಮತ್ತು ವಿವಾಹ ಎರಡರಲ್ಲೂ ಸಹ ಸಮಸ್ಯೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿಕೊಳ್ಳೋದು ಅಷ್ಟು ಸುಲಭವಾಗಿಲ್ಲ. ಯಾವುದಾದರೂ ಒಂದು ಅಮ್ಮನವರ ಕ್ಷೇತ್ರದಲ್ಲಿ ಸ್ವಲ್ಪ ದಿವ್ಯವಾದಂತಹ ಮಹಾತ್ಮ ಇರತಕ್ಕಂಥ, ಸ್ವಲ್ಪ ಹಳೆಯದಾಗಿರ್ತಕ್ಕಂಥ, ಅಂದರೆ ಸರಿಸುಮಾರು ಒಂದು 700-800 ವರ್ಷವಾದರೂ ಆಗಿರಲಿ, ಯಾಕಾಗಿ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ, ದೀರ್ಘಕಾಲ ಎಲ್ಲಿ ಹೆಚ್ಚು ಪೂಜಾ ವಿಧಾನಗಳು ವಿಧಿವತ್ತಾಗಿ ನಡೀತಾ ಇರ್ತದೆಯೋ ಅಲ್ಲಿ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಇರ್ತದೆ. ಅಂತಹ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ವಸ್ತ್ರವನ್ನು ಸಮರ್ಪಣೆ ಮಾಡಿ ಅಮ್ಮನವರಿಗೆ, ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗ್ತದೆ. ಹಾಗೆಯೇ ಆ ಅಮ್ಮನವರ ಆಯುಧ ಯಾವುದು ಅಂತ ನೋಡಿಕೊಂಡು ಬೆಳ್ಳಿಯಲ್ಲಿ ಅಥವಾ ನಿಮ್ಮಲ್ಲಿ ಶಕ್ತಿ ಇದ್ದರೆ ಬಂಗಾರದಲ್ಲಾದರೂ ಸರಿ, ಒಂದು ಆಯುಧವನ್ನು ಅಥವಾ ಅದರ ಪ್ರತಿರೂಪವನ್ನು ಎಷ್ಟು ಚಿಕ್ಕದಾಗುತ್ತದೆಯೋ ಅಥವಾ ಎಷ್ಟು ದೊಡ್ಡದಾಗ್ತದೆಯೋ ಅದು ಸಹ ನಿಮ್ಮ ಶಕ್ತಿ ಅನುಸಾರ ಅದನ್ನು ನೀವು ಆ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡಿದ ಪಕ್ಷದಲ್ಲಿ
ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ಪರಿಹಾರವಾಗಿ ಸುಖ ಶಾಂತಿ ವಿವಾಹ ಉದ್ಯೋಗ ಎಲ್ಲವೂ ಸಹ ಚೆನ್ನಾಗಿ ನಡೆದು ಸುಖವಾಗಿ ಬಾಳ್ತೀರಾ. ಈ ಒಂದು ದೇವತಾರಾಧನೆ ಅಂತ ತಪ್ಪದೆ ಮಾಡಿ ಒಳ್ಳೇದಾಗ್ತದೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನರಸಿಂಹ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀರೋ ಅವರ ಹೆಸರು, ಅವರ ಏಜು ಹಾಗೂ ನೀವು ಏನು ಪ್ರಶ್ನೆಯನ್ನ ಬರೀತಾ ಇದ್ರು ಅದು ಬಹಳ ಸ್ಪಷ್ಟವಾಗಿ ಸರಳವಾಗಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಗುರುಗಳ ಇನ್ನುಳಿದ ರಾಶಿಗಳ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ತುಲಾರಾಶಿಯವರ ಯೋಗ ಫಲವನ್ನು ನೋಡಿದಾಗ ನಾಳೆ ದಿನ ಬಹಳಷ್ಟು ದಿನಗಳಿಂದ ಇದ್ದಂತಹ ಸಹಚರರ, ಸಹವರ್ತಿಗಳ, ಸಹೋದ್ಯೋಗಿಗಳ, ಸಹೋದರರ, ಸಹೋದರಿಯರ ನಡುವೆ ಇರತಕ್ಕಂಥ ಒಂದು ವೈಮನಸ್ಯ ಯಾರಿಗೆ ಬಹಳ ದಿವಸಗಳಿಂದ ಇದೆ, ಇದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ದಿನ. ಹಾಗಾಗಿ ತುಲಾರಾಶಿಯವರು ಯಾರೊಂದಿಗೆ ವೈಮನಸ್ಯವನ್ನು ಹೊಂದಿದ್ದೀರಾ ಅಂಥವರೊಂದಿಗೆ ಪುನಃ ಒಂದು ನಿಮ್ಮ ಸಂಬಂಧವನ್ನು ಮುಂದುವರಿಸಲಿಕ್ಕೆ, ಅರ್ಥಾತ್ ನಿಮ್ಮ ಸ್ನೇಹ ಹಸ್ತವನ್ನು ಮುಂದೆ ಚಾಚಲಿಕ್ಕೆ ಅನುಕೂಲವಾದಂತಹ ಒಂದು ದಿನವಾಗಿದೆ. ಈ ಒಂದು ದಿನ ನಿರರುತಿ ಎನ್ನುವಂತಹ ಪರಮೇಶ್ವರನ ಒಂದು ಸ್ವರೂಪ ಇದೆ. ಆ ನಿರರುತಿ ಎನ್ನುವಂತಹ ಪರಮೇಶ್ವರ ಸ್ವರೂಪವನ್ನು ಧ್ಯಾನ ಮಾಡಿಕೊಂಡು ಅವನು ಖಡ್ಗಧರನಾಗಿರ್ತಾನೆ, ನರವಾಹನನಾಗಿರ್ತಾನೆ ಅಂತ ಹೇಳ್ತದೆ. ಅಂತಹ ಒಂದು ಸ್ವರೂಪವನ್ನು ಅಥವಾ ನಿಮಗೆ ನಿರರುತಿ ಸ್ವರೂಪ ಎಲ್ಲೂ ಸಿಕ್ಕಲಿಲ್ಲ ಅನ್ನುವಂಥ ಪಕ್ಷದಲ್ಲಿ ನಟರಾಜನ ಸ್ವರೂಪ ನಿಮಗೆ ಸಿಕ್ಕೇ ಸಿಗ್ತದೆ. ಆ ನಟರಾಜನ ಸ್ವರೂಪವನ್ನು ಧ್ಯಾನ ಮಾಡಿ ಅಥವಾ ಆರಾಧನೆ ಪೂಜಾದಿಗಳನ್ನು ಮಾಡಿಕೊಂಡು ಮುಂದುವರೆದ ಪಕ್ಷದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳು ಸಹ ಸಿದ್ಧಿಯಾಗುತ್ತೆ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಯೋಗ ಫಲವನ್ನು ನೋಡಿದಾಗ ನಾಳೆ ದಿನ ಭಾಗ್ಯಾಧಿಪತಿಯ ಧನಭಾವ ಯೋಗ, ಅಂದರೆ ಎಲ್ಲೋ ಒಂದು ಕಡೆಯಿಂದ ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಂತಹ ಒಂದು ಕೆಲಸ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬಂದು ಅದರಿಂದ ಸ್ವಲ್ಪ ಧನಾಗಮನ ಆಗ್ತಕ್ಕಂತಹ ಎಲ್ಲ ಯೋಗಗಳು ಸಹ ನಿಚ್ಚಳವಾಗಿ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೆಚ್ಚು ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು ಇತ್ಯಾದಿಗಳು ಬೇಕಾಗಿಲ್ಲ. ಕಾರಣ ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಧನಸ್ಥಾನದಲ್ಲಿ ಕುಳಿತಿರ್ತಕ್ಕಂತಹ ಚಂದ್ರ ಗುರುದೃಷ್ಟಿಯನ್ನು ಹೊಂತಾ ಇದ್ದಾನೆ. ಅಂದರೆ ಧನ ಮತ್ತು ಪಂಚಮಾಧಿಪತಿಯ ದೃಷ್ಟಿಯನ್ನು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದು ಹೊಂದೋದ್ರಿಂದ ಉತ್ತಮವಾದಂಥ ಒಂದು ಫಲ ನಿಮಗೋಸ್ಕರ ನಾಳೆ ದಿವಸ ಕಾಯುತ್ತೆ. ಚಾಮುಂಡೇಶ್ವರಿಯಿಂದ ಆರಾಧನೆ ಮಾಡಿದರೆ ಶೀಘ್ರವಾದಂಥ ಒಂದು ಫಲವನ್ನು ಹೊಂದಬಹುದು. ಮುಂದಿನದು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥ ಅನೇಕರಿಗೆ ನಾಳೆ ದಿನ ಸ್ವಲ್ಪ ಮಟ್ಟಿನ ಬೆನ್ನು ಮೊದಲಾದಂಥ ಭಾಗಗಳಲ್ಲಿ, ಅಂದರೆ ಶರೀರದ ಹಿಂಭಾಗದ ಕೆಲವು ಭಾಗಗಳಲ್ಲಿ ಮೂಳೆಯಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಗಾಬರಿ ಆಗಬೇಕಾದ್ದೇನಿಲ್ಲ. ಇದಕ್ಕೆ ಸ್ವಲ್ಪ ಕಾರಣವಾಗತಕ್ಕಂಥದ್ದು ವಾತಪ್ರಕೋಪ. ವಾತಪ್ರಕೋಪದಿಂದ ಇಂತಹ ಒಂದು ಸ್ಥಿತಿ ಧನುರಾಶಿಯವರಿಗೆ ನಾಳೆ ದಿನ ಕಾಣಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಸಹ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ದೇವತಾ ಆರಾಧನೆ ವಿಚಾರ ಬಂದಾಗ ಸರ್ಪರಾಜನಾಗಿರ್ತಕ್ಕಂಥ ವಾಸುಕಿಯನ್ನು, ವಾಸುಕಿ ಕಂಠಭೂಷಣಂ ಅಂತ ಹೇಳ್ತಾರೆ, ಪರಮೇಶ್ವರನಿಗೆ ಕಂಠಭೂಷಣವಾಗಿರ್ತಕ್ಕಂಥವನು ವಾಸುಕಿ. ಅಂತಹ ವಾಸುಕಿಯ ಸ್ವರೂಪವನ್ನು ಧ್ಯಾನ ಮಾಡೋದಾಗಲಿ ಅಥವಾ ವಾಸುಕಿಯನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡತಕ್ಕಂಥದ್ದು ಈ ಒಂದು ದೋಷದಿಂದ ಅಥವಾ ಈ ಒಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರತರ್ತದೆ. ಮಕರಾದಿ ಮುಂದಿನ ರಾಶಿಗಳ ಯೋಗಫಲ ಏನಿದೆ ನಾಳೆ ಮುಂದಿನ ಭಾಗದಲ್ಲಿ ನೋಡೋಣ. ವೀಕ್ಷಕರಿಗೊಂದು ವಿರಾಮ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಯೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಇನ್ನುಳಿದ ಮಕರ ಕುಂಭ ಮೀನ ರಾಶಿಗಳ ನಾಳಿನ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ. ಮಕರ ರಾಶಿಯವರ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ
ದೇಹಭಾವದಲ್ಲಿದ್ದು ವ್ಯಯಾಧಿಪತಿಯ ದೃಷ್ಟಿಯನ್ನಲ್ಲದೆ ದ್ವಿತೀಯಾಧಿಪತಿಯ ದೃಷ್ಟಿಯನ್ನೂ ಹೊಂದುತ್ತಾನೆ. ವ್ಯಯಾಧಿಪತಿಯು ತೃತೀಯಾಧಿಪತಿಯೂ ಆಗಿರೋದ್ರಿಂದ ಈ ಎಲ್ಲ ಯೋಗವನ್ನು ನೋಡಿದಾಗ ನಿಮಗನಿಸ್ಬೋದು, ಗುರುಜಿ ಏನೇನೋ ಎಲ್ಲ ಹೇಳ್ತಿದ್ದಾರಲ್ಲ, ವ್ಯಯಾಧಿಪತಿ, ದ್ವಿತೀಯಾಧಿಪತಿ, ತೃತೀಯಾಧಿಪತಿ, ಇದೆಲ್ಲ ಏನು ಅಂತ. ಜಾತಕ ಅನ್ನುವಂಥದ್ದರಲ್ಲಿ 12 ಕುಂಡಲಿ ಇದೆ. ಈ 12 ಕುಂಡಲಿಗೂ ಪ್ರತ್ಯೇಕವಾದಂತಹ ಭಾವ ಇದೆ. ಆ ಭಾವಕ್ಕೆ ಒಬ್ಬ ಅಧಿಪತಿ ಅಂತಿದ್ದಾನೆ. ಆ ಅಧಿಪತಿಗೆ ತನ್ನದೇ ಆದ ದೃಷ್ಟಿ ಅಂತ ಇದೆ, ಅವನಿಗೆ ಅವನದೇ ಆದ ಕಾರಕತ್ವ ಅಂತ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಅದನ್ನು ನಾವು ವಿಚಾರ ಮಾಡಬೇಕು. ಸುಮ್ಮನೆ ಏನೋ ಒಂದನ್ನು ಹೇಳಿಬಿಟ್ರೆ ಉಪಯೋಗ ಇಲ್ಲ. ಸೋಮವಾರದನ್ನು ಶುಕ್ರವಾರಕ್ಕೆ ಹಾಕೋದು, ಶುಕ್ರವಾರದನ್ನು ಗುರುವಾರಕ್ಕೆ ಹಾಕೋದು ಮುಂದಿನಗೆ, ಹಾಗೆಯೇ ಹಿಂದಿನ ವಾರದನ್ನು ತಂದು ಈ ವಾರಕ್ಕೆ ಹಾಕೋದು ಇತ್ಯಾದಿಗಳನ್ನು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಸರಿಯಾಗಿ ಅಧ್ಯಯನ ಮಾಡಿ ಹೇಳಿದರೆ ಮಾತ್ರ ಫಲ ಅನ್ನುವಂಥದ್ದು ಸಿದ್ಧಿಸುತ್ತೆ. ಹಾಗಾಗಿ ಈ ಮಕರ ರಾಶಿಯವರ ಯೋಗವನ್ನು ನೋಡಿದಾಗ ಸ್ತ್ರೀಯರಿಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಹಣಕಾಸಿನ ನಷ್ಟವಾಗ್ತಕ್ಕಂಥದ್ದು, ಕಳ್ಳತನವಾಗ್ತಕ್ಕಂಥದ್ದು, ಅಥವಾ ಒಂಟಿಯಾಗಿರ್ತಕ್ಕಂಥ ಚಂದ್ರ ಗುರುವಿನ ದೃಷ್ಟಿ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ಗುರುವಿಗೆ ಚಂದ್ರನಲ್ಲಿ ಮಿತ್ರತ್ವ ಇಲ್ಲ, ಹಾಗಾಗಿ ಸ್ವಲ್ಪ ಬಂಗಾರವನ್ನು ಕಳೆದುಕೊಳ್ತಕ್ಕಂಥ ದಿನ. ಹಾಗಾಗಿ ಎಚ್ಚರಿಕೆಯಿಂದ ಓಡಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಆರಾಧನೆಗಾಗಿ ಬ್ರಾಹ್ಮೀ ಪರಮೇಶ್ವರಿಯನ್ನು ಅಥವಾ ಬ್ರಾಹ್ಮೀ ದುರ್ಗಾದೇವಿಯನ್ನು ಆರಾಧನೆ ಮಾಡಿದರೆ ಸಮಸ್ಯೆ ಪರಿಹಾರವಾಗುತ್ತೆ. ಮುಂದಿನದು ಕುಂಭರ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅನೇಕರು ಬಹಳ ದಿವಸಗಳಿಂದ ಉದ್ಯೋಗಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ ಕೆಲವರಿಗೆ ಉದ್ಯೋಗ ಸರಿಯಾಗಿ ಆಗ್ತಾ ಇಲ್ಲ, ಬಹಳ ಯೋಚನೆ ಮಾಡಿ ತಲೆಬಿಸಿ ಮಾಡಿಕೊಂಡು ಕೂತ್ಕೊಂಡಿರ್ತೀರಾ. ಉದ್ಯೋಗ ಹೇಗಪ್ಪ ಹುಡುಕೋದು ಅನ್ನುವಂಥ ಚಿಂತೆ ಬೇರೆ ಇರುತ್ತೆ ಮನಸ್ಸಿನಲ್ಲಿ. ಹಾಗಾಗಿ ಇದಮಿತ್ತಂ ಅನ್ನುವಂತಹ ತೀರ್ಮಾನ ಇಲ್ಲ. ಜೊತೆಯಲ್ಲಿ ಹಿಂ ಕರ್ತವ್ಯತಾ ಮೂಢ ಅನ್ನುವಂಥದ್ದು, ಅಂದರೆ ಮುಂದಿನ ದಾರಿ ಕಾಣದೇ ಇರುವಂತಹ ಒಂದು ಸ್ಥಿತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿರುವಂತಹ ಕುಂಭರಾಶಿಯವರಿಗೆ ಮುಖ್ಯವಾಗಿ ನಾಳೆಯ ದಿವಸ ಒಳ್ಳೆಯ ಒಂದು ಯೋಗವನ್ನು ಹೊಂದುವಂತಹ ದಿನ ಅಂತ ಹೇಳಬಹುದು. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಜೊತೆಯಲ್ಲಿ ಸುಬ್ರಹ್ಮಣ್ಯನನ್ನು. ಇನ್ನೂ ಒಂದು ವಿಶೇಷ ಏನಂತಂದರೆ, ಎಲ್ಲಿ ಅರಳಿಕಟ್ಟೆ ಇರ್ತದೆಯೋ ಅದರ ಪಕ್ಕ ಬೇವಿನ ಗಿಡ ಇರಬೇಕು, ಬಹಳ ಮುಖ್ಯ. ಇದು ಅರಳಿಕಟ್ಟೆ ಇದ್ದು ಪಕ್ಕದಲ್ಲಿ ಬೇವಿನ ಗಿಡವೂ ಇದ್ದು ಅಲ್ಲಿ ಪ್ರತಿಷ್ಠಾಪಿತನಾಗಿರ್ತಕ್ಕಂತಹ ಸರ್ಪಸ್ವರೂಪದ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ಆ ಅರಿಶಿನ ಮಿಶ್ರಿತವಾಗಿರ್ತಕ್ಕಂಥ ಹಾಲಾಗಿರಬೇಕು. ಅರಿಶಿನ ಮಿಶ್ರಿತವಾದಂತಹ ಹಸಿ ಹಾಲನ್ನು ಅಭಿಷೇಕ ಮಾಡುವುದರಿಂದ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ, ಚಿಂತೆ ಮಾಡುವುದು ಬೇಡ. ಮುಂದಿರೋದು ಮೀನರಾಶಿ. ಮೀನರಾಶಿಯವರ ಯೋಗ ಫಲವನ್ನು ನೋಡಿದಾಗ ಪಂಚಮಾಧಿಪತಿಯ ಕರ್ಮಭಾವ, ಕರ್ಮಾಧಿಪತಿಯ ದೃಷ್ಟಿ, ಅಂದರೆ ಉದ್ಯೋಗದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗಂಡು ಹುಡುಕ್ತಕ್ಕಂತಹ ತಂದೆ ತಾಯಿಗಳಿಗೆ ಸ್ವಲ್ಪ ಚಿಂತೆಯ ದಿನ. ಅವರಿಗೆ ಯೋಗ್ಯವಾದಂತಹ ಗಂಡು ಸಿಗಲಿಲ್ಲ ಅನ್ನುವಂಥ ಒಂದು ತಲೆಬಿಸಿಯನ್ನು ಹೊಂದತಕ್ಕಂಥ ದಿನ. ತಲೆಬಿಸಿಯನ್ನು ಮಾಡಿಕೊಂಡ್ರೆ ಪರಿಹಾರವಾಗ್ತದೆಯಾ? ಖಂಡಿತ ಕಷ್ಟ. ಅದರ ಬದಲು ಈ ತಲೆಬಿಸಿ ಮಾಡ್ಕೊಳ್ತಾ ಕೂರೋದ್ರ ಬದಲು ಶಚೀಂದ್ರ ಪೂಜೆಯನ್ನು ಮಾಡಿ. ಶಚೀಂದ್ರ ಪೂಜೆಯನ್ನು ಮಾಡೋದ್ರಿಂದ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಸುಲಭವಾಗಿ ಪರಿಹಾರವಾಗ್ತದೆ. ಜೊತೆಯಲ್ಲಿ ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿಯೂ ಆಗ್ತದೆ. ಈ ರೀತಿಯಾಗಿ ಮೇಷಾದಿ 12 ರಾಶಿಗಳವರ ನಾಳೆಯ ಯೋಗ ಫಲ ಅನ್ನುವಂಥದ್ದಿದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರ ಯೋಗ ಫಲಗಳು ಸಹ ಶುಭವಾಗಿ ಮಾರ್ಪಾಡಾಗಿ ಸುಖ ಶಾಂತಿಯಿಂದ ಇರುವಂತೆ ಆತ ಅನುಗ್ರಹ ಮಾಡಲಿ ಆ ಭಗವಂತ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ವೀಕ್ಷಕರಿಗೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ SMS ಕಳಿಸ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ
ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನ ಟೈಪ್ ಮಾಡಿ ನಮಗೆ 5 7 8 2 7 7ಕ್ಕೆ ಕಳಿಸ್ಕೊಡಿ. ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗೆಯೇ ಪತ್ರ ಮುಖೇನ ಕೂಡ ನೀವು ನಮಗೆ ಸಂಪರ್ಕದಲ್ಲಿ ಇರಬಹುದು. ಹೇಗೆ ಅಂತಂದರೆ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಸಂಸ್ಥೆಯ ವಿಳಾಸವನ್ನು ನಾವು ತೋರಿಸ್ತೀವಿ. ಆ ವಿಳಾಸಕ್ಕೆ ನೀವು ಪತ್ರವನ್ನು ಬರೆದ್ರೆ ನಾವು ನಿಮ್ಮ ಪತ್ರವನ್ನು ಇಲ್ಲಿ ಓದಿ ಗುರೂಜಿ ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಆದಷ್ಟು ನಿಮ್ಮ ಪತ್ರ ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಇರಲಿ ಅಂತ ಹೇಳ್ತಾ ಇದ್ರಿ. ಮತ್ತು ಇನ್ನೊಂದು ಹೊಸ ವಿಚಾರ, ಸೋಮವಾರದ ಸಂಚಿಕೆಯಿಂದ ಗುರೂಜಿ 18 ರಿಂದ 30 ವರ್ಷದ ಒಳಗಿನ ಯುವಕ ಯುವತಿಯರಲ್ಲಿ ಬರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಗುರೂಜಿ ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಪ್ಪದೆ ವೀಕ್ಷಿಸ್ತೀರಾ ಅಲ್ವಾ? ಖಂಡಿತ. ಈಗ ಜ್ಞಾನದರ್ಪಣ ವಿಭಾಗ. ಗುರೂಜಿ, ಜ್ಞಾನದರ್ಪಣ ವಿಭಾಗದಲ್ಲಿ ದಾಸಶ್ರೇಷ್ಠರಲ್ಲಿ ಒಬ್ಬರಾಗಿರುವಂತಹ ಪುರಂದರದಾಸರ ತಂದೆಯ ಹೆಸರೇನು ಅಂತ ಹೇಳಿ. ಪುರಂದರದಾಸರು ಪುರಂದರನಿಗೆ ದಾಸರಾದವರು, ಹಾಗಂತ ಅವ್ರ ಹೆಸರು ಪುರಂದರದಾಸರಲ್ಲ, ಅವರ ಹೆಸರು ಶ್ರೀನಿವಾಸ ನಾಯಕ ಅಂತ. ಈ ಶ್ರೀನಿವಾಸ ನಾಯಕ ಪರಮಲೋಭಿಯಾಗಿದ್ದು ಕಾಲಾನಂತರ ಭಗವಂತನ ಒಂದು ಕರುಣೆ ಅಥವಾ ಭಗವಂತನ ಒಂದು ವಿಶೇಷತೆಯನ್ನು ತಿಳ್ಕೊಂಡು ಅವನಿಗೆ ದಾಸರಾಗಿ ತಮ್ಮ ಹೆಸರು ಪುರಂದರದಾಸ ಅಂತ ಮಾಡಿಕೊಂಡ್ರು. ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ. ಇಂತಹ ಶ್ರೇಷ್ಠ ವ್ಯಕ್ತಿಯನ್ನು ನಮ್ಮ ಪ್ರಪಂಚಕ್ಕೆ ಕೊಟ್ಟಂತಹ ವ್ಯಕ್ತಿ ವರದಪ್ಪ ನಾಯಕ ಅನ್ನುವಂಥವ್ರು. ಧನ್ಯವಾದಗಳು ಗುರೂಜಿ. ಈಗ ಮುತ್ತಿನಂತ ಮಾತು. ಗುರೂಜಿ, ಈಗ ಮುತ್ತಿನಂತ ಮಾತು ವಿಭಾಗದಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಪ್ರಧಾನವಾಗಿ ಮನುಷ್ಯ ತಾನು ಸಾಗಿ ಬಂದಂತಹ ಮಾರ್ಗವನ್ನು ಮರೆಯಬಾರದು ಅನ್ನುವಂಥ ವಿಚಾರವೇ ಇವತ್ತಿನ ಮುತ್ತಿನಂತ ಮಾತು ವಿಭಾಗದ ಪ್ರಧಾನ ವಿಷಯ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂದರೆ, ಅನೇಕರು ಇವತ್ತು ಮರೆತು ಬಿಟ್ಟಿದ್ದಾರೆ ನಾವಿವತ್ತು ಏನಾಗಿದ್ದೇವೆ ಅನ್ನೋದನ್ನು. ಈ ಏನಾಗಿದ್ದೇವೆ ಅಂತ ಹೇಳೋದಕ್ಕೆ ಹಿಂದೆ ನಮ್ಮ ಜೊತೆಯಲ್ಲಿದ್ದಂಥವರು, ಸಹವರ್ತಿಗಳು, ಸಹಕರಿಸಿದವರು, ಸಹಕಾರಿಗಳು, ಸಹಯೋಗಿಗಳು, ಸಹೋಪಯೋಗಿಗಳು, ಹೀಗೆ ಬೇಕಾದಷ್ಟು ಸಹ ಸೇರುತ್ತೆ. ಅವರ ಸಹಾನುಭೂತಿಯಿಂದಲೇ ನಮ್ಮ ಇವತ್ತಿನ ಸ್ಥಿತಿ ಅನ್ನುವಂಥದ್ದು ಸಿದ್ಧಿಯಾಗಿರುತ್ತೆ. ಮರಿಬಾರದು. ನಾವು ಹತ್ತಿದ ಏಣಿಯನ್ನು ಒದೆಯತಕ್ಕಂಥದ್ದು ಸರಿಯಾದ ಕೆಲಸವಲ್ಲ. ಯಾವತ್ತಿಗೂ ಸಹ ತಾನು ಸಾಗಿ ಬಂದ ದಾರಿಯನ್ನು ಮನುಷ್ಯ ಮರಿಬಾರದು. ಯಾಕೆ ಅಂತಂದರೆ, ಪಂಜೆ ಮಂಗೇಶ್ವರಾಯರು ಒಂದು ಕಡೆಯಲ್ಲಿ ಹೇಳ್ತಾರೆ, ಏರುವನು ರವಿ ಏರುವನು, ಬಾನಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೆರೆ ಎಂಬ ಮಾತನು ಸಾರುವನು. ಅರ್ಥ ಏನು? ಮೇಲೇರಿದ್ದೀವಿ ನಾವು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ದೊಡ್ಡವರು ಅನ್ನುವಂತಹ ದೊಡ್ಡಸ್ತಿಕೆಯನ್ನು ತೋರಿಸೋದಲ್ಲ, ಹಾಗಂತ ಸಣ್ಣವರು ಅಂತೂ ಸಣ್ಣತನ ತೋರಿಸೋದಲ್ಲ. ನಾನು ದೊಡ್ಡವನಾಗಿದ್ದೇನೆ ನಿಜ, ದೊಡ್ಡ ಮನುಷ್ಯ ಆಗಿದ್ದೇನೆ ನಿಜ, ಆದರೆ ನಾನು ಹೇಗಿರಬೇಕು ಅಂತಂದರೆ, ಹೇಗೆ ಗೊನೆ ಬಿಟ್ಟಂತಹ ಒಂದು ಬಾಳೆ ಮರ ಬಗ್ಗುತ್ತದೆಯೋ, ಫಲ ಸಂಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥ ಒಂದು ರೆಂಬೆ ಹೇಗೆ ಆ ಫಲಭಾರದಿಂದ ಬಗ್ಗುತ್ತದೆಯೋ, ಹಾಗೆ ಗೌರವಯುತವಾದಂತಹ ಉನ್ನತವಾದಂತಹ ಸ್ಥಾನದಲ್ಲಿ ಇರತಕ್ಕಂಥ ಯಾವುದೇ ವ್ಯಕ್ತಿಯಾದರೂ ಸಹ ತಾನು ಬಗ್ಗಬೇಕು ಅಂತ ಅದರ ಅರ್ಥ. ಬಾನೋಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೇ, ನಾನು ಎಲ್ಲರಿಗಿಂತ ಚಿಕ್ಕವನಪ್ಪ, ಪ್ರಪಂಚ ಇನ್ನೂ ನಾನು ತಿಳ್ಕೊಳ್ತಕ್ಕಂಥದ್ದು ಬಹಳ ಇದೆ ಅನ್ನುವಂಥ ಭಾವನೆಯನ್ನು ಹೊಂದಿರಬೇಕೇ ಹೊರತು ದೊಡ್ಡಸ್ತಿಕೆ ಇದ್ದರೆ ಉಪಯೋಗ ಇಲ್ಲ. ಹಾಗಾಗಿ ಅಂಥ ಒಂದು ಅಭಿಮಾನ ನಮ್ಮಲ್ಲಿದ್ದರೆ ಜನರಲ್ಲಿ ನಾವು ವಿಶ್ವಾಸವನ್ನು ಕಳ್ಕೊಳ್ತೇವೆ. ಅಂದರೆ ಸ್ವಾಭಿಮಾನ ಇರಬೇಕೇ ಹೊರತು ದುರಭಿಮಾನ ಇರಬಾರ್ದು ಅನ್ನೋದಕ್ಕೆ ಇದು ಒಂದು ಕಾರಣ. ಮತ್ತೊಂದು ವಿಶೇಷತೆಯನ್ನು ನಾವು ಮರಿಬಾರದು. ರಾಮಾಯಣದಲ್ಲಿ ರಾವಣನ ಮುಂದೆ ಹೋಗಿ ನಿಂತಹ ಆಂಜನೇಯ ಒಂದು ಮಾತನ್ನು ಹೇಳುತ್ತಾನೆ. ಇಡೀ ಕಪಿ ಸೈನ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಅವನು. ಎಲ್ಲರೂ ನಾನು 60 ಯೋಜನ ಹಾರ್ತೇನೆ, ನಾನು 40 ಯೋಜನ ಹಾರ್ತೇನೆ, ನಾನು 100 ಯೋಜನ ಹಾರ್ತೇನೆ. ಆ 100 ಯೋಜನ ಹಾರಲಿಕ್ಕೇನೋ ನನಗೆ ಧೈರ್ಯ ಇದೆ, ವಾಪಸ್ ಬರ್ತೇನೋ ಇಲ್ವೋ ಅಂತ ನನಗೆ ಧೈರ್ಯ ಇಲ್ಲ ಅಂತ ಎಲ್ಲರೂ ಉತ್ತರ ಕೊಟ್ಟರೆ, ಆಂಜನೇಯ ಏನನ್ನೂ ಹೇಳದೇ ಇದ್ದರೂ ಸಹ 100 ಯೋಜನ ಹಾರಿ ಹೋಗಿ
ಪುನಃ ಮತ್ತೆ 100 ಯೋಜನೆ ಹಾರಿ ಬರ್ತಾನೆ. ಅಂತಹ ಆಂಜನೇಯ ರಾವಣನ ಮುಂದೆ ಹೋಗಿ ಹೇಳ್ತಾನೆ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾರಪೈಶ್ಚ ಸಹಸ್ರಶಃ. 1000 ಜನ ರಾವಣರು ಬಂದರೂ ಸಹ ನಾನೇನು ಹೆದರೋದಿಲ್ಲ, ಕಲ್ಲುಗಳಿಂದ ಮರಗಳಿಂದ ಬಳಿದು ಕೊಂದು ಬಿಡ್ತೇನೆ ಅಂತ ಹೇಳಿದವನು ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಸುಗ್ರೀವನ ಸೈನ್ಯದಲ್ಲಿ ಎಲ್ಲರಿಗಿಂತ ಕಡಿಮೆ ಬಲಶಾಲಿ ನಾನೇ, ಇದು ನನ್ನ ತಾಕತ್ತನ್ನು ನಾನು ಹೇಳಿದೆ, 1000 ರಾವಣರು ಬಂದರೂ ಹೊಡಿತೀನಿ ಅಂತ. ಮತ್ತ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧವು, ನನಗಿಂತಲೂ ಕಡಿಮೆ ಶಕ್ತಿ ಇರುವಂಥವ್ರು ಯಾರೂ ಇಲ್ಲ, ನಾನೇ ಎಲ್ಲರಿಗಿಂತ ಕಡಿಮೆ ಶಕ್ತಿವಂತ ಅಂತ ಹೇಳ್ಕೊಳ್ತಾನೆ ಆಂಜನೇಯ. ಯೋಚನೆ ಮಾಡಬೇಕು ನಾವು, ಅಂಥ ಬಲಶಾಲಿ ಆದವನು ಆ ಮಾತನ್ನು ಹೇಳಿದಾಗ ಅವನ ವಿನೀತವಾದ ಭಾವನೆ, ಅವನ ವಿನಯಶೀಲತೆ ನಮ್ಮಲ್ಲಿ ಬರಬೇಕು. ಪ್ರಧಾನವಾಗಿ ಇಂದಿನ ಯುವಕರಲ್ಲಿ ಈ ಭಾವನೆ ಬರಲೇಬೇಕು. ತಂದೆ ತಾಯಿಗಳು ದುಡ್ಡಿರ್ತಕ್ಕಂಥದ್ದು, ಅವರು ಮಾಡಿರ್ತಕ್ಕಂಥ ಶ್ರೀಮಂತಿಗೆ ದರ್ಪವನ್ನು ಪ್ರದರ್ಶನ ಮಾಡುವಂಥದ್ದು, ದೊಡ್ಡವರಿಗೆ ಗೌರವ ಕೊಡದೆ ನಡ್ಕೊಳ್ತಕ್ಕಂಥದ್ದು ಮುಂದೆ ನಿಮ್ಮ ಜೀವನಕ್ಕೆ ಮುಳ್ಳಾಗುತ್ತೆ. ಅದು ಆದ್ದರಿಂದಲೇ ಈ ಒಂದು ಸರಸ್ವತಿ ಪೂಜೆಯ ದಿವಸವಾದ ಇವತ್ತು ನಿಮ್ಮ ಜ್ಞಾನಾಭಿವೃದ್ಧಿಯಾಗಲಿ ಅನ್ನುವಂಥ ಅಪೇಕ್ಷೆಯಿಂದ ಇಷ್ಟೆಲ್ಲ ಮಾತನ್ನು ಹೇಳಬೇಕಾಗಿ ಬಂತು. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಬರೋ ಸೋಮವಾರದಿಂದ ನಮ್ಮ ಈ ಮಹರ್ಷಿ ದರ್ಪಣದ ವೇದಿಕೆ, ಈ ಒಂದು ಸಂಚಿಕೆಗಳು, ಸೋಮವಾರದಿಂದ ಬರುವಂಥ ಕೆಲವು ಸಂಚಿಕೆಗಳು ಈ 18-30 ಮಧ್ಯ ವಯಸ್ಸಿನ ಯುವಕ ಯುವತಿಯರಿಗೋಸ್ಕರವಾಗಿ ಅವರ ಸಮಸ್ಯೆಗಳನ್ನು, ಶಾರೀರಿಕವಾದ್ದೋ ಮಾನಸಿಕವಾದ್ದೋ ಅಥವಾ ಶೈಕ್ಷಣಿಕವೋ ಆರ್ಥಿಕವೋ ಕೌಟುಂಬಿಕವೋ ಯಾವುದೋ ಒಂದು ಆ ಸಮಸ್ಯೆಯನ್ನು ತಿಳಿದುಕೊಂಡು ಅದಕ್ಕೆ ಅಧ್ಯಾತ್ಮ ಮಾರ್ಗದಲ್ಲೋ ಅಥವಾ ವೈದ್ಯಕೀಯ ಮಾರ್ಗದಲ್ಲೋ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಎರಡೂ ಥರದ ಸಂಯೋಗದೊಂದಿಗೆ ಫಲವನ್ನು ಹೇಳ್ತಕ್ಕಂಥದ್ದು, ಪರಿಹಾರವನ್ನು ಹೇಳ್ತಕ್ಕಂಥದ್ದು ನಮ್ಮ ತೀರ್ಮಾನ. ಅಂದರೆ ನಮ್ಮ ಕಾರ್ಯಕ್ರಮ ಅನ್ನುವಂಥದ್ದು ಇದಕ್ಕಾಗೇ ಮೀಸಲಾಗಿರ್ತದೆ. ಮುಂದಿನ ಕೆಲವು ದಿವಸಗಳು ನೋಡ್ತಾ ಇರಿ, ಖಂಡಿತ ಇದನ್ನು ತಪ್ಪಿಸ್ಕೋಬೇಡಿ. ಆಮೇಲೆ ಚಿಂತೆ ಮಾಡಿದ್ರೆ ಉಪಯೋಗ ಇಲ್ಲ. ಹಾಂ, ಉಪಯೋಗ ಇದೆ, ಆದರೆ ಅಷ್ಟು ಸ್ವಾರಸ್ಯ ಇರೋದಿಲ್ಲ. ನೋಡ್ತಿರ್ತೀರಿ ತಾನೆ? ಖಂಡಿತ ಗುರುಜಿ, ನಿಜವಾಗ್ಲೂ ಒಂದು ಒಳ್ಳೆಯ ಮುತ್ತಿನಂತ ಮಾತನ್ನ ಹೇಳಿದ್ರಿ, ಬಹಳ ಅರ್ಥವತ್ತಾಗಿತ್ತು, ಹಾಗೇನೆ ಬಹಳ ಸರಳವಾಗಿ ನಮಗಳಿಗೂ ಕೂಡ ಅರ್ಥ ಆಯಿತು ಅಂತ ಹೇಳ್ಬೋದು. ಧನ್ಯವಾದಗಳು. ಹಾಗೇನೆ ಕಾರ್ಯಕ್ರಮದ ಪ್ರಾರಂಭದಿಂದ ಮಾರ್ಕಂಡೇಯ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳೋದ್ರ ಜೊತೆಗೆ ಮಾರ್ಕಂಡೇಯ ಪುರಾಣದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ, ಮತ್ತು ಈ ದಿವಸ ಸರಸ್ವತಿ ಪೂಜೆ ಆಗಿರೋದ್ರಿಂದ ಆ ದೇವಿಯ ಕುರಿತಾಗಿ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅನಂತರ ಅಂತ ವಂದನೆಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.